हरे रामा विशुद्ध विज्ञान विज्ञान घनस्व्विश्राणनबद्धदीक्ष दयानिधि देहभृता शरण्य हयग्रीवमहम प्रपद्ये देवम् दर्मलस्फटिकृतिम आधारम सर्वविद्यानाम हैक्रीवम उपास्महे अतिमधुरे चांपहस्ताम अपरिमितामोद वाणस अभाग्याम अरुणाम अतिशयकरुणाम अभिनवो कुलसुन्दरीम वंदे सकुं कुमाबिले पनाम अलिचुबूरीका स मंदहसीतेक्षण सशरचापाशाकुशा अशेषजनमोिनी अरुण माल्यभूषाबरा जपकुसुम्भासुरा जप विध स्म अंबिका ನಮ್ಮ ನಿಮ್ಮೆಲ್ಲರ ಅಹೋಭಾಗ್ಯ ನವರಾತ್ರಿಯ ಈ ಮಹಾಪರ್ವ ಸಮಯ ಕೆಕ್ಕಾರು ಶ್ರೀಮಠ ಅನೇಕ ಪೂರ್ವಾಚಾರ್ಯರು ತಪಸ್ಸು ಮಾಡಿರತಕ್ಕಂಥ ಅನುಷ್ಠಾನ ಎದಿರತಕ್ಕಂತಹ ಪುಣ್ಯಸ್ಥಳ ಇಲ್ಲಿ ಈ ಸಮಯದಲ್ಲಿ ದೇವಿ ರಾಜರಾಜೇಶ್ವರಿಯ ಚರಿತ್ರೆಯನ್ನು ಅನುಸಂಧಾನ ಮಾಡುವಂಥ ಸುಯೋಗ ಸಪ್ತಶತಿ ದೇವಿ ಮಹಾತ್ಮ್ಯ ಅದು ಲೋಕಪ್ರಸಿದ್ಧ ಆದರೆ ಈ ರಾಜರಾಜೇಶ್ವರಿಯ ಚರಿತ್ರೆ ಅದು ಹಾಗೆ ಲೋಕಪ್ರಸಿದ್ಧ ಅಲ್ಲ ಬಹುಜನರಿಗೆ ತಿಳಿಯದ ಒಂದು ಕಥೆ ಅದು ಲಲಿತೆ ಅಂತ ತುಂಬಾ ಮಂದಿ ಹೆಸರಿಡ್ತಾರೆ ರಾಜೇಶ್ವರಿ ಅಂತಲೂ ಕೂಡ ಹೆಸರಿಡ್ತಾರೆ ಶ್ರೀಚಕ್ರದ ಬಗ್ಗೆ ಎಲ್ಲರೂ ತಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದಾರೆ ಶ್ರೀಚಕ್ರ ಶ್ರೀಚಕ್ರ ಕೇಳಿರ್ತಾರೆ ಎಲ್ಲರೂ ಕೂಡ ಆದರೆ ಏನದರ ಆ ಕಥಾನಕ ಆ ಕಥಾನಕದಲ್ಲಿ ತುಂಬಾ ಸೂಕ್ಷ್ಮಗಳು ಕೂಡ ಅಡಗಿದ್ದಾವೆ ನಾವು ನಿಮಗೆ ಸುಮ್ಮನೆ ಕಥೆಯನ್ನು ಹೇಳ್ತಾ ಇದ್ದೇವೆ ನಿನ್ನೆ ಮೊನ್ನೆ ಒಮ್ಮೆ ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದ್ವು ಈ ಕಥೆ ಯಾವುದು ಹೊರಗೆಲ್ಲೂ ನಡೆದಿರುವಂಥದ್ದಲ್ಲ ಅಂತ ಅಂದ್ ಅಂತರಂಗಭೂಮಿಯಲ್ಲಿ ನಿರಂತರ ನಡೆಯುವಂಥದ್ದು ಯೋಗಿ ದೃಶ್ಯ ಗೋಚರವಾಗುವಂಥದ್ದು ಯೋಗ ದೃಷ್ಟಿಗೆ ಗೋಚರವಾಗುವಂಥದ್ದು ಅಂತ ಒಂದು ಕಥಾನಕ ಈ ಪಾತ್ರಗಳೆಲ್ಲ ಒಳಗಿನದ್ದು ನಮ್ಮ ಒಳಗಿನದ್ದು ಅಂತ ಹಾಗಾಗಿ ಈ ಕಥಾನಕ ಒಂದು ಬಗೆಯಲ್ಲಿ ಅದೊಂದು ಆಧ್ಯಾತ್ಮಿಕ ಚರಿತ್ರೆ ಅದು ಕೇವಲ ಅಧ್ಯಾತ್ಮ ಅಂಥದ್ದದು ಅಂತ ಹಾಗಾಗಿ ಅದನ್ನು ಅವಧರಿಸುವ ಅದನ್ನು ಬೋಧಿಸುವ ಅವಧರಿಸುವ ಸುಯೋಗ ಇಲ್ಲಿರುವ ಎಲ್ಲರಿಗಿರುವಂಥದ್ದು ಈ ಪಾಲನೆ ಎನ್ನುವಂಥದ್ದು ಸರಳ ಅಲ್ಲ ಮೂರು ಮೂರ್ತಿಗಳಲ್ಲಿ ಒಂದು ಮೂರ್ತಿಗೆ ಆ ಹೊಣೆಗಾರಿಕೆ ಇದೆ ಸೃಷ್ಟಿ ಒಬ್ಬನ ಹೊಣೆಗಾರಿಕೆ ಸಂಹಾರ ಮತ್ತೊಬ್ಬನ ಹೊಣೆಗಾರಿಕೆ ನಡುವೆ ಇರುವನ ಹೊಣೆಗಾರಿಕೆ ಸ್ಥಿತಿ ಪಾಲನೆ ಸ್ಥಿತಿ ಅಂದ್ರೆ ಏನು ಇರುವುದನ್ನು ಇರುವಂತೆ ಉಳಿಸುವಂಥದ್ದು ಒಳಿತನ್ನು ಒಳಿತಾಗಿ ಉಳಿಸುವಂಥದ್ದು ಇದು ಸುಲಭ ಅಲ್ಲ ಒಂದು ಹಾಲು ಹಸುವಿನ ಕೆಚ್ಚಲಿನಿಂದ ಹಾಲನ್ನು ಕರೆದ್ರೆ ಅದನ್ನು ಹಾಲಾಗಿ ಇಟ್ಕೊಳ್ಲಿಕ್ಕೆ ಸುಲಭ ಇಲ್ಲ ಅದು ಮೊಸರ ಆದ್ರೆ ಮೊಸರನ್ನು ಸಿಹಿಯಾಗಿ ಇಟ್ಕೊಳ್ಲಿಕ್ಕೆ ಸುಲಭ ಇಲ್ಲ ಅಂತ ತಾನೇ ಹುಳಿ ಗುಳಿಯಾಗ್ತದೆ ಅದು ಒಂದು ಬೆಣ್ಣೆಯನ್ನು ಬೆಣ್ಣೆಯಾಗಿ ಇಟ್ಕೊಳ್ಲಿಕ್ಕೆ ಸುಲಭ ಇಲ್ಲ ಸ್ವಲ್ಪ ತಾಪಮಾನ ಏರಿದರೆ ಈ ಕಡೆ ಬೆಣ್ಣೆಯೋಲ್ಲ ಆ ಕಡೆ ತುಪ್ಪವೂ ಅಲ್ಲ ಹಾಗಿರುತ್ತದೆ ಅದರ ಸ್ಥಿತಿ ಅಂತ ಈಗ ಯಾವುದನ್ನು ಕೂಡ ಅದತ್ರ ಸ್ಥಿತಿಯಲ್ಲಿ ಇಟ್ಕೊಳ್ಳುವಂತದ್ದು ಸುಲಭ ಅಲ್ಲ ಈ ಸ್ಥಿತಿ ಸ್ಥಾಪನೆ ತುಂಬಾ ಕಷ್ಟದ ಒಂದು ಕಾರ್ಯ ಅದು ಅಂತ ಆ ಕಾರ್ಯ ಭಗವಂತ ಶಿವ ನಾರಾಯಣನದು ಅವನು ಚಿಂತೆ ಮಾಡುವ ಪ್ರಸಂಗ ಏಕೆ ಬಂತು ಅಂದ್ರೆ ಭಂಡ ದೈತ್ಯ ಆತ ವಿಶ್ವವನ್ನು ಆಡ್ತಾ ಅರವತ್ತು ಸಾವಿರ ವರ್ಷಗಳೇ ಕಳೆದಿವೆ ಈ ವಿಶ್ವ ದೈತ್ಯ ವಿಶ್ವ ಆಗುವಂಥ ಪ್ರಮೇಯ ಬಂದುಬಿಟ್ಟಿದೆ ಬಿಟ್ಟಿದೆ ಹಾಗಾಗಿ ಹೇಗೆ ಮೊದಲನ ಸ್ಥಿತಿಗೆ ಇದು ಹೋಗುವಂಥದ್ದು ಸ್ಥಿತಿಕರ್ತನ ಚಿಂತೆ ಏನು ಅಂದ್ರೆ ಭಂಡಪೂರ್ವ ಸ್ಥಿತಿಗೆ ಈ ಪ್ರಪಂಚ ಮರಳುವುದು ಹೇಗೆ ಯಾಕೆಂದ್ರೆ ಭಂಡದೈತ್ಯನ ಯಾರೂ ಎದುರಿಸುವಂತೆ ಇಲ್ಲ ಇದರಿರುವ ಅರ್ಧಶಕ್ತಿ ಇದರಿರುವಂತವನ ಅರ್ಧಶಕ್ತಿ ಮಾತ್ರವಲ್ಲ ಅವನ ಅರ್ಥಶಾಸ್ತ್ರಗಳಿಂದ ಇವನಿಗೆ ನೋವೇ ಆಗೋದಿಲ್ಲ ಅಂದ್ರೆ ಅವನನ್ನು ಹೇಗೆ ದಮನ ಮಾಡುವಂಥದ್ದು ಹಾಗಾಗಿ ಅಂತ ಒಂದು ಪ್ರಸಕ್ತಿ ಕೂಡ ಇದೆ ಅರವತ್ತು ಸಾವಿರ ವರ್ಷಗಳು ಅಷ್ಟೇ ಆ ಮುಗ್ದಿದ್ದಾವೆ ಸಂದರ್ಭ ಇದೊಂದು ಯಾಕೆಂದ್ರೆ ಶಿವನ ವಾಕ್ಯ ಅರವತ್ತು ಸಾವಿರ ವರ್ಷಗಳವರೆಗೆ ವ್ಯಾಪ್ತಿಯಲ್ಲಿವರೆಗೆ ಅಂದ್ರೆ ಅರವತ್ತು ಸಾವಿರ ವರ್ಷಗಳವರೆಗೆ ಈಗ ಪ್ರಮೇಯ ಬಂತು ಕೇಳ್ಬಹುದು ಅವನು ಶಿವಭಕ್ತ ಅಂತಾಯ್ತು ಅವನು ಗುರು ಮೀರಿದವನು ಅಂತಾಯ್ತು ಯಜ್ಞ ಯಾಗ ಹೋಮ ಇದೆಲ್ಲ ನಡೀತಾ ಇತ್ತು ಅಂತಾಯ್ತು ಅಲ್ಲಿ ಎಲ್ಲ ಶಾಸ್ತ್ರ ಪಾರಂಗತರು ವೇದ ಪಾರಂಗತರು ಅಂತಾಯ್ತು ಅವನ ಇರಲಲ್ಲ ಏನೀಗ ಅಂದ್ರೆ ಅವರ ಧರ್ಮ ಕರ್ಮಗಳು ಅವರ ರಕ್ಷಣೆಗೆ ಪ್ರಪಂಚದ ಮೇಲೆ ದಾನವತ್ವದ ಪರಿಣಾಮ ಒಂದು ಇದ್ದೇ ಇದೆ ಈ ಸಮಸ್ತ ಸೃಷ್ಟಿಯನ್ನು ದಾನವನ್ನೊಬ್ಬ ಆಡಲಿಕ್ಕೆ ಆಡಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ ತಾನೇ ತಾನಾಗಿ ಜಗತ್ತಿನ ಎಲ್ಲ ಅಸುರ ಶಕ್ತಿಗಳಿಗೆ ವ್ಯಕ್ತಿಗಳಿಗೆ ಬಲ ಬರ್ತದೆ ಅಂತ ಮೇಲೆ ಕುಳಿತವನು ಅಸುರ ಸ್ವಭಾವದವನಾದರೆ ಅದೇ ಸ್ವಭಾವದ ಪ್ರಸೃತಿ ಸಮಾಜದಲ್ಲಿ ಆಗುವಂಥದ್ದು ತುಂಬಾ ಸಹಜ ಅಂತ ಈ ರಾಮ ಸಿಂಹಾಸನವನ್ನು ಏರ್ತಾ ಇದ್ದಂತೆಯೇ ಇಡೀ ಜಗತ್ತು ಬದಲಾಯ್ತಂತೆ ಪ್ರಾಣಾಪಾನ ಸಮವಾಸ್ ರಾಮಯ ರಾಜ್ಯಂ ಪ್ರಶಾಸತಿ ಪ್ರಾಣಾಪಾನಗಳು ಸಮವಾದವು ಅಂದರೆ ಪ್ರಪಂಚವೆಲ್ಲ ಸಮವಾಯ್ತು ಅಂತಲೇ ಅರ್ಥ ಅದಕ್ಕೆ ಪ್ರಾಣಾಪಾನಗಳು ತದ್ವಿರುದ್ಧ ಶಕ್ತಿಗಳು ಒಂದು ಮೇಲಕ್ಕೆಳಿದ್ರೆ ಮತ್ತೊಂದು ಕೆಳಕ್ಕೆ ಎಳೆಯುವಂಥದ್ದು ಅಂಥದ್ದು ಅದೆರಡು ಕೂಡ ಅದೇ ಸಮವಾಗುವಾಗ ಪ್ರಪಂಚದಲ್ಲಿ ವಿಷಮ ಇಲ್ಲ ಅಂತಲೇ ಅರ್ಥ ಹಾಗಾದ್ರೆ ಅಲ್ಲಲ್ಲಿ ಹೋಗಿ ರಾಮ ಮಾಡಿದನ ಅಂದರೆ ಏನಿಲ್ಲ ಅವನು ಸಿಂಹಾಸನವನ್ನು ಏರು ಕುಳಿತುಕೊಳ್ಳುತ್ತಿದ್ದಂತೆಯೇ ಜಗತ್ತಿನ ಶುಭ ಪರಿವರ್ತನೆ ಹಾಗೆ ಈಗ ಭಂಡಾಸುರ ಪ್ರಪಂಚವನ್ನು ಆಡ್ತಾನೆ ಅಂದ್ರೆ ಅದರ ಪ್ರಭಾವ ಪ್ರಪಂಚದ ಮೇಲೆ ಆಗದೆ ಇರ್ತದ ಭಂಡತನ ಒಂದಷ್ಟು ಪ್ರಪಂಚದಲ್ಲಿ ಎಲ್ಲರಲ್ಲಿಯೂ ಬರದೇ ಇರ್ತದ ಅಂತ ಭಂಡರಿಗೆ ಒಂದು ಕಾಲ ಅದು ಅಂತ ಆಗದೇ ಇರ್ತದ ಅಂತ ಹಾಗಾಗಿ ಪೂರ್ವ ಬೇಕು ನೋಡಿ ಇವತ್ತಿನ ಪ್ರಪಂಚವನ್ನು ನೋಡುವಾಗ ಇವತ್ತು ಯಾರೋ ಹಬ್ಬನ ಆಳ್ತಾ ಆಡ್ತಾ ಇರ್ಬೋದು ಈಗ ಭೂಮಿಯನ್ನೆಲ್ಲ ಆಡ್ತಾ ಇರುವಂಥದ್ದು ತ್ರಿಲೋಕಿಯನ್ನು ಇವತ್ತಿನ ಚರಿತ್ರೆ ಮುಂದಕ್ಕೆ ಅದು ವ್ಯಕ್ತ ಆಗುವಂಥದ್ದು ಈ ಕಥೆಗಳೆಲ್ಲ ಹಾಗೆ ತಾನೆ ಮುಂದಕ್ಕೆ ಗೊತ್ತಾಗುವಂಥದ್ದು ಅಂತ ಯಾಕೆಂದ್ರೆ ಎಲ್ಲಿ ನೋಡಿದ್ರಲ್ಲಿ ಅಶುಭ ಆ ಎಲ್ಲಿ ನೋಡಿದ್ರಲ್ಲಿ ಕೆಡುಕು ಅದಕ್ಕೆ ಕಾಲ ಅದಕ್ಕೆ ಶಕ್ತಿ ಅದಕ್ಕೆ ಅವಕಾಶ ಅಂದ್ರೆ ಮೇಲೆ ಕುಡಿತವನು ಯಾರು ಎಂಬ ಸಂದೇಹ ಬರುವಂಥದ್ದು ತುಂಬಾ ಸಹಜ ಅಂತ ಹೀಗಾಗಿ ಕಮಲಾಪತಿ ಹರಿ ಅಂತ ವರ್ಧಮಾನಂ ಅಥೋ ದೈತ್ಯಂ ಈಗಾಗಲೇ ತುಂಬಾ ಬೆಳೆದಿದ್ದಾನೆ ಭಂಡಾಸುರ ಸಾಲದಕ್ಕೆ ಮತ್ತೂ ಬೆಳೀತಾನೆ ಇದ್ದಾನೆ ವರ್ಧಮಾನಂ ಇಂದ್ರ ಸುರರು ಹೀಯಮಾನಂ ಭಂಡನಿಗೆ ಶುಕ್ಲ ಪಕ್ಷ ಇಂದ್ರನಿಗೆ ಕೃಷ್ಣ ಪಕ್ಷ ಇದು ಅರವತ್ತು ಸಾವಿರ ವರ್ಷಗಳ ಕತೆ ಇನ್ನೂ ಕೂಡ ಮುಂದುವರಿತಾ ಇದೆ ಹಾಗಾಗಿ ನಾವು ನಿನ್ನೆ ನಿಮಗೆ ಹೇಳಿದ್ದು ಈ ಇಂದ್ರ ಅಮಾವಾಸ್ಯೆ ಚಂದ್ರ ಅಂತ ಅಂತ ಸಂದರ್ಭ ಬಂದ್ಬಿಟ್ಟಿದೆ ಇಂದ್ರನಿಗೆ ಮತ್ತು ಸೂರ್ಯರಿಗೆಲ್ಲ ಅಂತ ಹಾಗಾಗಿ ಏನು ಮಾಡಬಹುದು ಏನು ಮಾಡುವುದರ ಮೂಲಕವಾಗಿ ಬಂಡದೈತ್ಯ ಸ್ಥಾನದಿಂದ ಚ್ಯುತನಾಗಿ ಇಂದ್ರ ಮತ್ತೆ ಅಲ್ಲಿ ಬರ್ತಾನೆ ದೇವತೆಗಳು ಮತ್ತೆ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳುತ್ತಾರೆ ಪ್ರಪಂಚ ಸುಸ್ಥಿತಿಗೆ ಸ್ವಸ್ಥಿತಿಗೆ ಸಹಜ ಸ್ಥಿತಿಗೆ ಯಾವಾಗ ಮರಳುತ್ತದೆ ತಾನಾಗೆ ಆಗೋದಿಲ್ಲ ಅದು ಅದಾಗುವಂತೆ ಮಾಡಬೇಕಾಗ್ತದೆ ಅಂತ ಹಾಗಾಗಿ ಅದಕ್ಕೆ ಒಂದು ಸಂಕಲ್ಪವನ್ನು ಹರಿ ಮಾಡಿದ ಈ ಹರಿ ಎಂದ್ರೆ ಲಲಿತೆಯೇ ಲಲಿತೆ ಮತ್ತು ಹರಿ ಬೇರೆ ಎಲ್ಲ ಅನ್ನೋದನ್ನ ಅನೇಕ ಬಾರಿ ನಾವು ನಿಮಗೆ ಉದಾಹರಣೆ ಪೂರ್ವಕವಾಗಿ ತೋರಿಸಿದ್ದೇವೆ ಹಾಗಾಗಿ ಹರಿ ಹೊರಟ ಅಂದ್ರೆ ಮುಂದೆ ಎಲ್ಲ ಲಲಿತ ಬರ್ತಾಳೆ ಅಂತಲೇ ಅರ್ಥ ಅದಕ್ಕೆ ಅಂತ ಆ ಹೆಜ್ಜೆಯ ಮುಂದೆ ಲಲಿತೆಯ ಒಂದು ಹೆಜ್ಜೆ ಇರ್ತದೆ ಅಂತ ಅದನ್ನು ಮುಂದಕ್ಕೆ ನೀವು ನೋಡುತ್ತೀರಿ ಹರಿ ಮೊದಲಾಗಿ ಮಾಡಿದ್ದೇನೆಂದರೆ ಮೋಹಿನಿಯನ್ನು ಮತ್ತೆ ಆವಿರ್ಭಾವಗೊಳಿಸ್ತಾನೆ ಸಮುದ್ರ ಮಥನದ ಕಾಲದಲ್ಲಿ ಅವನೇ ಮೋಹಿನಿಯಾಗಿದ್ದನಲ್ವಾ ಮೋಹಿನಿ ರೂಪವನ್ನು ತಾಳಿ ಕೆಟ್ಟವರನ್ನು ಕೆಡಿಸಿದ್ದ ಅಂತ ಒಳ್ಳೆಯವರಿಗೆ ಒಳ್ಳೆಯ ಕಾಲವನ್ನು ಕೊಡಿಸಿದ್ದ ಅಂಥದ್ದೊಂದು ಸಂದರ್ಭ ಹಿಂದೆ ಬಂದು ಹೋಗಿದ್ದ ನೋಡಿ ಅಂತ ಈಗಲೂ ಕೂಡ ಸಸರ್ಜ ಮನಸ ಕಾಂಚಿನ್ ಮಾಯಾ ಲೋಕವಿಮೋಹಿನಿ ಏನೂ ಬೇರೆ ಪರಿಕರಗಳಿಲ್ಲ ತನ್ನ ಮನಸ್ಸಿನಿಂದಲೇ ಹಿಂದೆ ಕೂಡ ಹಾಗೆಯೇ ಲಲಿತೆಯನ್ನ ಧ್ಯಾನ ಮಾಡ್ತಾ ಮಾಡ್ತಾ ಅವನೇ ಮೋಹಿನಿಯಾದ ಅಂತ ನಾವು ಹಿಂದೆ ಕೇಳಿದ್ದು ಇಲ್ಲೂ ಕೂಡ ಹಾಗೆಯೇ ಸಸರ್ಜ ಮನಸ್ಸ ಮನಸ್ಸಿನಿಂದಲೇ ಸೃಷ್ಟಿಸಿದ ಯಾರನ್ನು ಅಂದ್ರೆ ಮಾಯಾ ಲೋಕವಿಮೋಹಿನಿ ಮಾಯಾ ಮೋಹಿನಿಯನ್ನ ಸೃಜಿಸಿದ ಹರಿ ಆ ಮೋಹಿನಿ ಹರಿ ಎದುರು ನಿಂತಿದ್ದಾಳೆ ಆಕೆಗೆ ಜನಾರ್ದನ ಶ್ರೀ ವಿಷ್ಣು ಅಪ್ಪಣೆಯನ್ನು ಮಾಡ್ತಾನೆ ವರ ಕೊಡ್ತಾನೆ ಮೊದಲು ವರ ಬೇಕು ಯಾಕೆಂದ್ರೆ ವರಬಲಾನ್ವಿತ ಭಂಡಾಸುರನನ್ನ ಒಂದು ಹಂತಕ್ಕೆ ತರಬೇಕು ಅಂದ್ರೆ ಈಕೆಗೂ ಕೂಡ ವರಗಳು ಬೇಕಾಗ್ತವೆ ವರ ಏನು ಮೋಹ ವರ ಮೋಹಿಸುವ ಯಾರನ್ನು ಬೇಕಾದ್ರೂ ಮೋಹಿಸುವ ಆ ಮೋಹಗೊಳಿಸುವ ಶಕ್ತಿ ನಿನ್ನಲ್ಲಿ ಅಸೀಮವಾಗಿ ಅಗಾಧವಾಗಿ ಇರ್ತದೆ ಅಂತ ಹಾಗಾಗಿ ತ್ವಮ್ವಿ ಸರ್ವಾಣಿ ಭೂತಾನಿ ಮೋಹಯಂತಿ ನಿಜ ನಿನ್ನ ಶಕ್ತಿ ಯಾವುದು ನಿನ್ನ ಸಾಮರ್ಥ್ಯ ಯಾವುದು ಅದು ತೋಳ್ಬಲ ಅಲ್ಲ ಧನಬಲ ಅಲ್ಲ ಜನಬಲ ಅಲ್ಲ ಅಧಿಕಾರದ ಬಲ ಅಲ್ಲ ಮತ್ತೇನಂದ್ರೆ ಮೋಹದ ಬಲ ಮೋಹಗೊಳಿಸಬಲ್ಲೆ ನೀನು ವಿಚಾರಸ್ವ ಯಥಾ ಕಾಮ ಎಲ್ಲಿ ಬೇಕು ಅಲ್ಲಿ ಸಂಚಾರ ಮಾಡು ನಾಮ್ ಕಶ್ಚನ ಯಾರು ಕೂಡ ನಿನ್ನನ್ನು ಗೆಲ್ಲ ಗೆಲ್ಲಲಾರರು ಯಾರು ಕೆರೆಯಲ್ಲಾರು ಅಂತ ಶಕ್ತಿ ಮೋಹದ ಶಕ್ತಿ ಕರ್ತವ್ಯ ಏನು ಮುಂದಕ್ಕೆ ಅಂದ್ರೆ ಶೀಘ್ರವಾಗಿ ಹೋಗು ದೈತ್ಯ ನಾಯಕ ಭಂಡ ಆತನನ್ನು ಮೋಹಗೊಳಿಸು ಅವನೊಡನೆ ಸೇರಿ ವಿಷಯ ಸುಖವನ್ನು ಅನುಭವಿಸು ಏತನ್ ಮಧ್ಯೆ ಅವನು ತನ್ನ ತನವನ್ನೇ ಮರೆಯುವಂತೆ ಮಾಡು ಅಥವಾ ತನ್ನ ಕರ್ತವ್ಯವನ್ನ ಮರೆಯುವಂತೆ ಮಾಡು ಹಾಗಾಗಿ ಒಂದು ವರ ಒಂದು ಕರ್ತವ್ಯ ಅಂತ ಈಗ ನಮಗೆ ಏನಾದರೂ ಒಳ್ಳೇದನ್ನು ಕೊಡ್ತಾನೆ ಅಂದ್ರೆ ವರ ಕೊಟ್ಟ ಅಂತಲೇ ಅರ್ಥ ಅದಕ್ಕೆ ಪಕ್ಕದಲ್ಲಿ ಕರ್ತವ್ಯ ಇರ್ತದೆ ಅದನ್ನು ಮರಿಬಾರದು ಉತ್ತಮ ಜನ್ಮವನ್ನು ಕೊಟ್ಟ ಈಗ ನಮ್ಮ ನಿಮಗೆಲ್ಲ ಬಂದಿದೆ ಒಂದು ಉತ್ತಮ ಜನ್ಮ ಅಂದ್ರೆ ವರಾಜು ಪಕ್ಕದಲ್ಲಿ ಕರ್ತವ್ಯ ಇದೆ ಮನುಷ್ಯನಾಗಿ ಮಾಡಬೇಕಾಗಿರುವಂಥ ಕರ್ತವ್ಯಗಳಿದೆ ಅದನ್ನು ಮರಿತೇವೆ ನಾವು ಮರೆತಾಗ ತೊಂದರೆಗಳಾಗ್ತವೆ ಹಾಗೆ ವರವನ್ನು ಕೊಟ್ಟ ಕರ್ತವ್ಯವನ್ನು ಕೂಡ ವಿಧಿಸಿದ ಆಕೆ ಅನುಕೂಲವನ್ನು ಬಯಸಿದ್ಲಂತೆ ಮೋಹಿನಿ ಆಯಿತು ಅಪ್ಪಣೆ ಇದನ್ನು ನೆರವೇರಿಸ್ತೇನೆ ನಾನು ಆದರೆ ನನ್ನೊಟ್ಟಿಗೆ ಸಹಾಯಕಿಯರು ಬೇಕು ಏವಂ ಲಬ್ಧವರ ಮಾಯಾ ತಂ ಪ್ರಣಮ್ಯ ಜನಾರ್ದನ ಯಾಚ ಮುಖ್ಯಾಹ ಮುಖ್ಯರಾದ ಅಪ್ಸರೀಯರನ್ನ ನನ್ನ ಸಹಾಯಕ್ಕೆ ಒದಗಿಸಬೇಕು ಬೇಕು ಒಂದು ಒಂದು ಗುಂಪು ಬೇಕು ನನಗೆ ಯಾಕೆ ಅಂದರೆ ಮುಂದೆ ಗೊತ್ತಾಗ್ತದೆ ನಮಗೆ ಯಾಕೆ ಜೊತೆಗೆ ಬೇರೆ ಅಪ್ಸರೀಯರು ಬೇಕು ಎಂಬುದು ಒಂದು ಹರಿಮರು ಮಾತಾಡಲಿಲ್ಲಂತೆ ಕರ್ಕೊಂಡು ಹೋಗುವ ಹಾಗೆ ಮಾಯಾ ಮೋಹಿನಿ ಆಕೆಯ ಜೊತೆಯಲ್ಲಿ ಕೆಲವಾರು ಅಪ್ಸರೆಯರು ಮುಖ್ಯರಾದ ಅಪ್ಸರೆಯರು ಅಂತವರು ಅಂತ ಅವರನ್ನು ನಿಯೋಜಿಸ್ತಾನೆ ಎರಡು ಉದ್ದೇಶ ಇದೆ ಈ ನಡಿ ಹಿಂದೆ ಎರಡು ಉದ್ದೇಶ ಇದೆ ಒಂದು ಬಂಡನನ್ನ ಬೇರೆಡೆಗೆ ತಿರುಗಿಸ್ಬೇಕು ಡೈವರ್ಷನ್ ಬಂಡನ ಗಮನ ಬೇರೆ ಕಡೆ ಹೋಗಬೇಕು ಯಾಕೆ ಅಂದ್ರೆ ದೇವತೆಗಳು ಬಚಾವಾಗಬೇಕಲ್ಲ ಅವನ ಗಮನ ಬಹಿರ್ಮುಖವಾಗಿ ಎಲ್ಲ ಕಡೆಗೂ ಅವನ ಗಮನ ಇದ್ದು ಬಿಟ್ಟರೆ ದೇವತೆಗಳಿಗೆ ಅಥವಾ ದೇವ ಸ್ವಭಾವದವರು ಯಾರಿಗೂ ಉಳಿಗಾಲ ಇಲ್ಲ ಹಾಗಾಗಿ ಅವರು ಬಚಾವಾಗಬೇಕು ಅಂದ್ರೆ ಬಂಡನ ಗಮನ ಬೇರೆ ಕಡೆ ಹೋಗಬೇಕು ಡೈವರ್ಷನ್ ಗಮನವನ್ನು ಬೇರೆಡೆ ಸೆಳೀತಕ್ಕಂಥದ್ದು ಅಂತ ಇದು ಒಂದನೇ ಉದ್ದೇಶ ಮುಂದಿನ ಯೋಜನೆ ಎರಡನೇ ಉದ್ದೇಶ ಬಂಡನ ಸರ್ವನಾಶ ಬಂಡಾಸುರನ ಪತನ ಇದೆರಡು ಹಿಡನ್ ಎಜೆಂಡ ಇಟ್ಕೊಂಡು ಕೊಡಿಸ್ಕೊಟ್ನಂತೆ ಆ ಮಾಯಾಮೋಹಿನಿಯನ್ನ ಶ್ರೀಮನ್ನಾರಾಯಣ ಅಂತ ಆಕೆಗೆ ಗೊತ್ತು ಬಂಡಾಸುರ ಎಲ್ಲಿದ್ದಾನೆ ಈಗ ಪ್ರಕೃತ ಎಲ್ಲಿದ್ದಾನೆ ಅನ್ನೋದು ಆಕೆಗೆ ಚೆನ್ನಾಗಿ ಗೊತ್ತು ಅಲ್ಲಿಗೆ ಆಕೆ ಹೋಗ್ತಾಳೆ ಎಲ್ಲಿದ್ದಾನೆ ಅವನು ಅಂದ್ರೆ ಹಿಮಾಲಯದ ಪರಿಸರದಲ್ಲಿ ಮಾನಸ ಸರೋವರದ ತೀರದಲ್ಲಿ ತನ್ನ ಪತ್ನಿಯರೊಡಗೂಡಿ ನಾಲ್ವರು ಪತ್ನಿಯರಿದ್ರಲ್ಲ ಆತನಿಗೆ ಅವರೊಡಗೂಡಿ ಆತ ವಿಹರಿಸ್ತಾ ಇದ್ದಾನೆ ಅಲ್ಲಿಗೆ ಹೋಗ್ತಾಳೆ ಆಕೆ ಅಲ್ಲಿಗೆ ಹೋಗಿ ಮಾಡಿದ್ದೇನು ಅಂದ್ರೆ ಸಂಪಿಗೆಯ ಮರವೊಂದರ ಬುಡದಲ್ಲಿ ನೀವು ಚಿತ್ರ ನೋಡ್ತೀರಿ ವೀಣೆಯನ್ನು ನುಡಿಸ್ತಾ ಮಧುರವಾಗಿ ಹಾಡ್ತಾ ಅಲ್ಲಿದ್ರಳಂತೆ ಅಷ್ಟೆ ಅವಳೇನು ಮಾಡಲಿಲ್ಲ ಅವಳು ನೇರವಾಗಿ ಭಂಡಾಸುರನ್ನು ಹುಡ್ಕೊಂಡು ಹೋಗಲಿಲ್ಲ ಅವನ ಮುಂದೆ ಹೋಗಿ ನಿಂತುಕೊಳ್ಳಲಿಲ್ಲ ಅದೆಲ್ಲ ಏನು ಮಾಡಲಿಲ್ಲ ತನ್ನ ಪಾಡಿ ತಾನಿದ್ಲು ಅದೇ ಪರಿಸರದಲ್ಲಿತ್ತು ಹಾಡ್ಯಾಕೆ ವೀಣಾ ಮಾದನ ಯಾಕೆ ಅಂದ್ರೆ ಭಂಡಾಸುರನ ಗಮನ ಸೆಳೆಯುವಂಥ ಉದ್ದೇಶ ಅದರ ಸಲುವಾಗಿ ಅದು ಆದರೆ ನೇರವಾಗಿ ಹೋಗಿ ಆತನ ಮುಂದೆ ನಿಂತುಕೊಂಡು ಕೃತ್ರಿಮವಾಗಿ ಏನನ್ನು ಕೂಡ ಆಕೆ ಮಾಡೋದಿಲ್ಲ ಅಂತ ಜೊತೆಯಲ್ಲಿ ಕೆಲವಾರು ಅಪ್ಸರಿಯರಿದ್ದಾರೆ ವಿಶ್ವಾಚಿ ಮೊದಲಾಗಿರ್ತಕ್ಕಂಥ ಅಪ್ಸರಿಯರು ಜೊತೆಯಲ್ಲಿ ವೀಣಾಬಾದನ ಮಾಯಾಮೋಹಿನಿಯ ಆಯುಧಗಳು ಅವೆಲ್ಲವೂ ಕೂಡ ಅಂತ ನೋಡಿ ಈ ಆಯುಧಗಳಿಗೆ ಕಡಿಮೆ ಶಕ್ತಿ ಇರೋದಿಲ್ಲ ಈ ಇಂಥ ವೀಣಾಬಾದನವೋ ಗಾಯನವೋ ರೂಪವೋ ಅಥವಾ ಇಂಥದಕ್ಕೆ ಜಾಸ್ತಿ ಶಕ್ತಿ ಇರ್ತದೆ ನಮ್ದೊಂದು ಇದನ್ನು ನೋಡಿದ ಮೇಲೆ ಒಂದು ಸಿದ್ಧಾಂತ ಇದೆ ಯಾವುದು ಅಭೇದ್ಯವೋ ಅದು ಸ್ತ್ರೀ ಭೇದ್ಯ ಅಂತ ಯಾವುದನ್ನು ಬೇರೆ ಯಾವುದ್ರಿಂದಲೂ ಭೇದಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಸ್ತ್ರೀಯರಿಂದ ಭೇದಿಸಲಿಕ್ಕೆ ಸಾಧ್ಯ ಅಂತ ಅದನ್ನು ಈ ಪ್ರಕರಣ ನಿರೂಪಿಸ್ತದೆ ಪ್ರಯಜವು ಮಾನಸಸ್ಯಾಗ್ರಂ ತಟ ತಟಮಜ್ಜುಲ ಭೂರುಹಂ ಯತ್ರ ಕ್ರೀಡತೆ ದೈತ್ಯೇಂದ್ರ ನಿಜ ನಾರೀಭಿರನ್ವಿತ ಮೂಲೆ ಚಂಪಕ ಶಾಕಿನ ಸಂಪಿಗೆಯ ಮರದ ಬುಡದಲ್ಲಿ ಸಂಪಿಗೆ ಹೂವು ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಒಂದು ಪುಷ್ಪ ಅದು ಚಾಂಪೇಯ ಕುಸುಮಪ್ರಿಯ ಚಾಂಪೇಯ ಕುಸುಮಪ್ರಿಯ ಲ ಹಾಗಾಗಿ ಅದೇ ಅವಳ ಒಂದು ಸ್ಮರಣೆ ಬರುವಂತೆ ಅಂತ ಆ ಲಲಿತೆಯ ಅಭಿವ್ಯಕ್ತಿ ಅಲ್ಲಿದೆ ನೋಡಿ ಅಂತ ಆ ಸಂಪಿಗೆಯ ಮೃದ ಕೆಳಗೆ ಕುಳಿತಿದ್ದಾಳೆ ಆಕೆ ಅಂತ ಅದೊಂದು ವಿಶೇಷ ವೃಕ್ಷ ಸಂಪಿಗೆ ವೃಕ್ಷ ಇಲ್ಲಿ ಶಕ್ತಿಗಳು ಬಂದು ವಾಸ ಮಾಡ್ತವೆ ಆ ವೃಕ್ಷದಲ್ಲಿ ಅಂಥದ್ದದು ಅಂತ ಸಂಪಿಗೆಯ ಮರ ಅಂದ್ರೆ ಅಂತ ಅಲ್ಲಿ ರಮಣೀಯವಾಗಿ ಗಾಯ ಗಾಯನ ಮಾಡ್ತಾ ಇದ್ದಾಳೆ ಮಧುರಸ್ವರಂ ತುಂಬಾ ಮಧುರ ಮಧುರವಾಗಿ ಆಕೆ ಗಾನ ಮಾಡ್ತಾ ಇದ್ದಾಳೆ ಆ ಗಾನ ಕೇಳಿಸ್ತು ಭಂಡಾಸುರನಿಗೆ ಗಾನ ಹೇಗಿತ್ತು ಅಂದ್ರೆ ಯಾರೇ ಆ ಗಾನವನ್ನು ಕೇಳಲಿ ಅವರ ಮನಸ್ಸನ್ನು ಅಪಹರಿಸುವಂತೆ ಇತ್ತು ಅವರನ್ನ ಸೆಳೆಯುವಂತೆ ಚಿತ್ತವನ್ನು ಸೆಳೆಯುವಂತೆ ಮಾತ್ರ ಅಲ್ಲ ವ್ಯಕ್ತಿಯನ್ನು ಕೂಡ ಸೆಳೆಯುವಂತೆ ಇತ್ತಂತೆ ಆ ಗಾಯನ ಈ ಜಿಂಕೆಗಳನ್ನು ಬೇಟೆಯಾಡುವಾಗ ಹಿಂದಿನ ಕಾಲದಲ್ಲಿ ಬೇಟೆಗಾರರು ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಅಂತ ಕೇಳ್ತೇವೆ ನಾವು ಗೀತಿ ಗಾನ ಗಾನದ ಮೂಲಕವಾಗಿ ಅದು ಎಷ್ಟು ಗಾನಪ್ರಿಯ ಅಂದ್ರೆ ಆ ಮೃಗ ಜಿಂಕೆ ಅದು ಕೇಳ್ತಾ ಮೈ ಮರೆತು ನಿಂತು ಬಿಡ್ತಂತೆ ಅದನ್ನ ಬೇಟೆ ಆಡ್ತಾ ಇದ್ರು ಬೇಟೆಗಾರರು ಹಿಂದಿನ ಕಾಲದಲ್ಲಿ ಇದು ಕೂಡ ಒಂದು ಬೇಟೆಯೇ ಬೇರೆ ಏನೂ ಅಲ್ಲ ಅದು ದೊಡ್ಡ ಮೃಗದ ಬೇಟೆ ಇದು ಮೃಗ ಅಂದರೆ ಜಿಂಕೆ ಅಂತಲೇ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಆದರೆ ಇದು ಆ ಮೃಗ ಅಲ್ಲ ಇದು ಘೇಂಡಾ ಮೃಗ ಅಂತ ಕರಿಬೋದು ಬೇಕಿದ್ರೆ ಬಂಡ ಮೃಗ ಘೇಂಡಾ ಮೃಗ ಅಂತ ಕರಿಬೋದು ಅಂಥದ್ದೊಂದು ಮೃಗದ ಬೇಟೆ ಆಡಲಿಕ್ಕೆ ಮಾಯಾಮೋಹಿನಿಯ ವೀಣಾ ವಾದನ ಮತ್ತು ಮಧುರ ಗಾಯನ ಅತಹಾಗದಷ್ಟು ದೈತ್ಯೇಂದ್ರ ಬಲಿಬಿರು ಮಂತ್ರಿ ತನ್ನ ಮಂತ್ರಿಗಳು ಒಡಗೋಡಿ ಈ ಭಂಡ ಭಂಡಾಸುರ ನಾದವನ್ನೇ ಅನುಸರಿಸಿ ಬರ್ತಾನೆ ಥೇಟ್ ಆ ಮೃಗ ಬಂದಾಗಿ ಜಿಂಕೆ ಬಂದಾಗಿ ಭಂಡಾಸುರ ಕಾಯನಕ್ಕೆ ವಶನಾಗಿ ಅತ್ತ ಬರ್ತಾನೆ ಬಂದು ನೋಡಿದ್ರೆ ದಿವ್ಯ ರೂಪ ದಿಗ್ಭ್ರಮೆಗೊಳಿಸುವಂತ ರೂಪ ಕಂಡು ಕೇಳರಿಯದ ಒಂದು ರೂಪ ಮತ್ತೆ ಮೋಹಗೊಳಿಸುವ ರೂಪ ಮೋಹ ಅಂದ್ರೆ ಅವಿವೇಕ ಸಂಸ್ಕೃತದಲ್ಲಿ ಮೋಹ ಶಬ್ದಕ್ಕೆ ಅರ್ಥ ಅವಿವೇಕ ಅವಿವೇಕ ಅಂದ್ರೆ ಏನು ವಿವೇಕ ಇಲ್ಲದೆ ಇರುವಂಥದ್ದು ವಿವೇಕ ಅಂದ್ರೆ ಏನು ವಿಭಜಿಸಿ ನೋಡುವಂಥದ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನನಗೆ ಬೇಕಾದದ್ದು ಯಾವುದು ಬೇಡವಾದದ್ದು ಯಾವುದು ಹಿತಕರ ಅಹಿತಕರ ಯಾವುದು ಯಾವುದು ಉತ್ಥಾನಕ್ಕೆ ಕಾರಣ ಯಾವುದು ನಾಶಕ್ಕೆ ಸೋಪಾನ ವಿವೇಕ ಹಂಸ ಹಾಲು ಮತ್ತು ನೀರನ್ನು ಬೇರೆ ಮಾಡ್ತದಲ್ವಾ ಅದನ್ನು ವಿವೇಕ ಅಂತ ಕರೀತಾರೆ ಅಂತ ಹಾಲನ್ನು ಮಾತ್ರ ಕುಡಿತದೆ ಬೇರೆ ಮಾಡಿ ಎಂಬುದಾಗಿ ಐತಿಹ್ಯ ಇದೆ ನೋಡಿ ಆ ರೀತಿಯಲ್ಲಿ ಅಂತ ಹಾಗಾಗಿ ಮೋಹ ಅಂದ್ರೆ ಅಂದ್ರೆ ಅದು ಮಾಡುವ ಪ್ರಥಮ ಕಾರ್ಯ ಅಥವಾ ಮೋಹ ಅಂದ್ರೆ ಅದು ವಿವೇಕ ನಷ್ಟವಾಗುವಂಥದ್ದು ಒಡೆದು ಕೆಡುಕುಗಳ ಪರ್ಯಾಲೋಚನೆ ನಷ್ಟವಾಗುವಂಥದ್ದು ಅಂತ ಬಂಡಾಸುರನಿಗೂ ಆಗಿದ್ದದೆ ನೋಡ್ತಾ ಇದ್ದಂತೆಯೇ ವಿವೇಕ ನಷ್ಟವಾಯಿತು ಚಾರು ಸರ್ವಾಂಗೀಂ ಆ ಸೊಬಗು ಎನ್ನುವಂಥದ್ದು ಈ ಒಂದು ಕಡೆ ಇದೆ ಇನ್ನೊಂದು ಕಡೆ ಇಲ್ಲ ಅಂತ ಇಲ್ಲ ಅಂತ ಸರ್ವಾಂಗ ಶೋಭನೆ ಆಕೆ ಮೋಹಿನಿ ವಿದ್ಯುಲ್ಲೇಖಾ ಪರ ಮಿಂಚಿನಂತೆ ಕೊಂಡಳು ಬುವಿಗಿಳಿದ ಕೋಲ್ ಮಿಂಚಿನಂತೆ ಆಕೆ ಕಂಡು ಬಂದಳು ಆಕೆಯನ್ನು ನೋಡಿದಾಗ ಆಗಿದ್ದೇನು ಅಂದ್ರೆ ದೊಡ್ಡ ಹೊಂಡದಲ್ಲಿ ಬಿದ್ದ ಭಂಡ ಅಂತ ಮದನಾಭಿದೆ ಆ ಹೊಂಡಕ್ಕೆ ಮದನ ಅಥವಾ ಕಾಮ ಅಂತ ಹೆಸರು ದೊಡ್ಡ ಹೊಂಡ ಅದು ಮದನಾಭಿದ ಮಹಾಗರ್ತೆ ಪತಿತ ಮಾಯಾ ಮೋಹ ಮಹಾಗರ್ತೆ ಮಾಯೆ ಎಂಬ ಮಹಾಗರ್ತ ಗರ್ತ ಅಂದ್ರೆ ಹೊಂಡ ಮೋಹ ಮೋಹವೆಂಬ ಮಹಾಗರ್ತ ಅಲ್ಲಿ ಬಿದ್ದು ಬಿಟ್ಟ ಸಹಜವೇ ಯಾರು ಈ ಭಂಡಾಸುರ ಎಲ್ಲಿಂದ ಹುಟ್ಟವನದ್ದು ತಂದೆ ತಾಯಿ ಯಾರು ಅವನಿಗೆ ಅಂದ್ರೆ ಬೂದಿಯೇ ತಂದೆ ತಾಯಿ ಬೂದಿ ಕನ್ನಡ ಶಬ್ದ ಸಂಸ್ಕೃತ ಶಬ್ದ ಭೂತಿ ಭೂತಿ ವಿಭೂತಿರ್ ರೈಶ್ವರ್ಯಂ ಭೂತಿ ಶಬ್ದ ಸಂಸ್ಕೃತದ್ದು ಈ ಭೂತಿಯಿಂದ ಎದ್ದು ಬಂದ ಭೂತ ಭಂಡ ಅಂದ್ರೆ ಯಾರು ಅಂದ್ರೆ ಅನುಮೂಲ ಒಂದು ತೌರ್ಮನ ಯಾವುದು ನಿಮ್ಮದು ನೆಟಿವ್ ಯಾವುದು ನಿಮ್ಮದು ಅಂತ ಕೇಳಿದ್ರೆ ಬೂದಿ ಅಂತ ಹೇಳ್ತಾನ ಅವನು ಆ ಬೂದಿ ಯಾವುದು ಅಂದ್ರೆ ಕಾಮನ ಬೋಧಿ ಅದು ಮನ್ಮಥನ ಬೋಧಿ ಅದು ಮೂಲ ದ್ರವ್ಯ ಯಾವುದು ಮೆಟೀರಿಯಲ್ ಯಾವುದು ಎಲ್ಲಿಂದ ಹುಟ್ಟು ಬಂದಿರುವುದು ಕಾಮನ ಬೂದಿಯಿಂದ ಹುಟ್ಟು ಬಂದವನು ಹಾಗಾಗಿ ಅವನಿಗೆ ಬಹಳ ಹತ್ತಿರದ ಭಾವ ಕಾಮಭಾವ ಅಂತ ಬಹುಬೇಗ ಆತ ಕಾಮವಶನ ಆದರೆ ಅದು ಮೋಹಿನಿ ಬಂದು ನಿಂತಾಗ ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಆದ್ರೆ ಹೊಂಡಕ್ಕೆ ಬಿದ್ದಿದ್ದು ಇವನು ಒಬ್ಬ ಮಾತ್ರ ಅಲ್ಲವಂತೆ ಅವನ ಮಂತ್ರಿಗಳು ಹೊಂಡಕ್ಕೆ ಬಿದ್ದರು ಅಂತ ಎಲ್ಲರೂ ಮೋಹಿನಿ ಹಿಂದೆ ಬಿದ್ದರು ಅಂದ್ರೆ ಅಲ್ಲ 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 ಧೈರ್ಯ ಬೇಕಲ್ಲ ಯಾಕೆಂದ್ರೆ ಬಂಡನ ದೃಷ್ಟಿ ಒಂದು ಕಡೆ ಬಿದ್ದಿದೆ ಅಂದ್ರೆ ಅಲ್ಲಿ ದೃಷ್ಟಿ ಹಾಕುವಂತ ಮೂರ್ಖತನದ ಕಾರ್ಯವನ್ನು ಮಂತ್ರಿಗಳು ಯಾರು ಮಾಡ್ಲಾರ ಪ್ರತಿನಿತ್ಯ ನೋಡ್ತಾ ಇರುವಂತದ್ದು ಪರಿಣಾಮ ಏನೊಂದು ಗೊತ್ತು ಅವರಿಗೆ ಹಾಗಾದ್ರೆ ಮತ್ತೆ ಎಲ್ಲಿ ಅಂದರೆ ಈ ಮೋಹಿನಿ ಕರ್ಕೊಂಡು ಬಂದಿಲ್ಲ ಅಲ್ಲ ಒಂದು ಪರಿವಾರ ಅಪ್ಸರ್ ಏರ ಪರಿವಾರ ಅಂತ ಅವರಿಗೆ ಸೋತರು ಅಂತ ಮಂತ್ರಿಗಳು ಹಾಗಾಗಿ ಯಾಕೆ ಈ ಈ ಮೋಹಿನಿ ಪರಿವಾರ ಬೇಕು ಅಂತ ಕೇಳಿದಳು ಜೊತೆಯಲ್ಲಿ ಅಪ್ಸರಿ ಇರಬೇಕು ಅಂತ ಯಾಕೆ ಕೇಳಿದಳು ಅಂದರೆ ಬಂಡಾಸುರ ಮಾತ್ರವಲ್ಲ ಅವನ ಪರಿವಾರ ಕೂಡ ಅವನ ಸಹಚರರು ಕೂಡ ಮೋಹಕ್ಕೆ ಬಷರಾಗಬೇಕು ಅದು ಉದ್ದೇಶ ಯಾಕೆ ಅಂದರೆ ನಾಯಕ ಕೆಟ್ಟರೆ ಸಾಲದು ಸೇವಕರು ಕೆಡಬೇಕು ಅನುಯಾಯಿಗಳು ಕೆಡಬೇಕು ನೋಡಿ ನಾಯಕ ಕೆಟ್ಟು ಸೇವಕರು ಕೆಡದೇ ಇದ್ದರೆ ಆ ಸೇವಕರು ಮತ್ತು ನಾಯಕರನ್ನು ಸರಿ ಮಾಡ್ಬೋದು ಅಥವಾ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಬೋದು ಅವರು ಆ ಸಾಧ್ಯತೆ ಇದೆ ನಾವು ರಾಮಾಯಣದ ಒಂದು ಪ್ರಸಂಗವನ್ನು ಕೇಳ್ತೇವೆ ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿದ ರಾಮ ಪಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿದ ಒಂದು ಒಪ್ಪಂದ ಕೂಡ ಇತ್ತು ಮಳೆಗಾಲ ಪ್ರಾರಂಭ ಆಗಿತ್ತು ಮಳೆಗಾಲ ಮುಗಿದುಕೊಳ್ಳೆ ಸೀತೆಯನ್ನು ಕೊಡಬೇಕು ಸುಗ್ರೀವ ಅಂತ ಒಪ್ಪಂದ ಇತ್ತು ಒಂದು ಆದರೆ ಅಪರೂಪಕ್ಕೆ ಸಿಕ್ತಲ್ಲ ಸುಖ ಭೋಗಗಳು ಸುಗ್ರೀವನಿಗೆ ಬೆಟ್ಟದ ಮೇಲೆ ಮಲಗ್ತಾ ಎಷ್ಟೋ ಕಾಲಾಗ್ಬಿಟ್ಟಿತ್ತು ಅಪರೂಪಕ್ಕೆ ಸಿಕ್ಕಿದ್ದು ಸಿಕ್ಕಿದ್ದು ಅವನಿಗೆ ಈ ಪ್ರಪಂಚವೇ ಮರೆತು ಹೋಯ್ತು ಮಕಾರಗಳಲ್ಲಿ ಮುಳುಗಿದ ಅಂತ ಮದಿರಿ ಮಾನಿನಿ ಇಂಥದ್ರಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿದ ಅಂದ್ರೆ ಯಾವಾಗ ಬೆಳಗಾಯ್ತು ಯಾವಾಗ ರಾತ್ರಿ ಆಯಿತು ಅದೇ ಗೊತ್ತಿಲ್ಲ ಅವನಿಗೆ ಋತುಗಳು ಬದಲಾಗಿದ್ದು ಕೂಡ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಅಂತ ಆದರೆ ಸೇವಕರು ಕಟ್ಟಿರಲಿಲ್ಲ ಅಥವಾ ಮಂತ್ರಿಗಳು ಪರಿವಾರ ಕಟ್ಟಿರಲಿಲ್ಲ ಅವರು ಎಚ್ಚರವಾಗಿದ್ರು ಮಂತ್ರಿಶನ್ಯಸ್ತಭಾರಂಚ ಮಂತ್ರಿಣಾಮ್ ಅನವೇಕ್ಷಕಂ ಸುಗ್ರೀವನ ವರ್ಣನೆ ರಾಮಾಯಣ ದ್ವಾ ಸಂದರ್ಭದಲ್ಲಿ ಮಂತ್ರಿಶನ್ ನ್ಯಸ್ತಭಾರ ಅಂತ ಅಂದರೆ ಮಂತ್ರಿಗಳ ಮೇಲೆ ರಾಜ್ಯಭಾರವನ್ನು ಬಿಟ್ಟು ಬಿಟ್ಟಿದ್ದಾನೆ ನೋಡೋದು ಇಲ್ಲ ಮಂತ್ರಿಣಾಮ್ ಅನವೇಕ್ಷಕ ನೋಡೋದು ಕೂಡ ಇಲ್ಲ ಬಿಟ್ಟರೆ ತಪ್ಪಲ್ಲ ನೋಡ್ಬೇಕಲ್ವಾ ಒಂದು ಒಳ್ಳೆ ಕಾರ್ಯಕ್ಕೆ ಮಾಡಿದ್ರೆ ವಿಷಯ ಬೇರೆ ಭಗೀರಥ ಮಾಡ್ತಾನೆ ಗಂಗೆಯನ್ನು ಧರೆಗಿಳಿಸುವ ಸಲುವಾಗಿ ತಪಸ್ಸಿಗೆ ಹೋಗುವಾಗ ಮಂತ್ರಿಗಳ ಮೇಲೆ ರಾಜ್ಯ ಬಿಟ್ಟ ಅಂತ ರಾಮಾಯಣ ಹೇಳ್ತದೆ ಎಷ್ಟೋ ಕಾಲ ಅವನು ಎಷ್ಟು ಸಾವಿರಾರು ವರ್ಷ ತಪಸ್ಸು ಮಾಡಿದಾನೆ ಬಗೆ ಬಗ್ಗೆರುತ್ತಾ ಅಲ್ಲಿಯವರೆಗೂ ಮಂತ್ರಿಗಳೇ ರಾಜ್ಯಭಾರ ಮಾಡ್ತಾ ಇದ್ದಿದ್ವು ಆದರೆ ಅವರು ಎಲ್ಲಿ ಒಂದು ಚ್ಯುತಿಯನ್ನು ಮಾಡಲಿಲ್ಲ ಅಂತ ಒಂದು ಲೋಪವನ್ನು ಮಾಡಲಿಲ್ಲ ಅವರು ಮಂತ್ರಿಗಳು ಎಚ್ಚರವಾಗಿದ್ದರು ಅಂತ ಹಾಗಾಗಿ ತಾನೇ ರಾಜನೊಬ್ಬನೇ ಸಾಲದು ಅಂತ ಮಂತ್ರಿಗಳು ಬೇಕು ಅಂತ ನಮ್ಮ ಪರಂಪರೆ ಹೇಳ್ತಾ ಇರುವಂಥದ್ದು ಒಬ್ಬರಲ್ಲಿ ಒಬ್ಬರಾದ್ರು ಇರ್ತಾರಲ್ಲ ಎಲ್ಲರೂ ಕೇಳ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಸಾಮಾನ್ಯವಾಗಿ ಇದು ಬೇರೆ ಸಂದರ್ಭ ಹಾಗಾಗಿಯೇ ಸುಗ್ರೀವ ತನ್ನ ಮಾತನ್ನು ಮರೆತರೂ ಕೂಡ ಹನುಮಂತ ಮರೆತಿರಲಿಲ್ಲ ಹನುಮಂತನಿಗೆ ನೆನಪಿತ್ತು ಚೆನ್ನಾಗಿ ಆದರೆ ಸುಗ್ರೀವನ ಮೂಲಕವೇ ಆಗಬೇಕು ಕಾರ್ಯ ಹೇಗೋ ಸುಗ್ರೀವನನ್ನು ಎಚ್ಚರ ಮಾಡ್ಕೊಂಡು ಯಾವುದೋ ಸಂದರ್ಭ ಒಂದು ಒಂದು ಸುತ್ತಿನ ಅಮಲು ಮುಗಿದು ಇನ್ನೊಂದು ಸುತ್ತಿನ ಅಮಲು ಪ್ರಾರಂಭ ಆಗುವ ಮಧ್ಯದಲ್ಲಿ ಹೇಗೋ ಅವನನ್ನು ಒಂದ್ಸರ್ತಿ ಎಬ್ಬಿಸ್ಕೊಂಡು ಸುಗ್ರೀವನನ್ನ ಅವನಿಗೆ ನೋಡಿ ಕರ್ತವ್ಯ ಇದೆ ನಮ್ಮ ಮುಂದೆ ಈಗ ಸೀತೆಯನ್ನ ಹುಡುಕುವಂತ ಕರ್ತವ್ಯ ಇದೆ ಹಾಗಾಗಿ ನೀನು ಎಲ್ಲ ಕಡೆ ದೂತರನ್ನು ಕಳುಹಿಸಿಕೊಡ್ಬೇಕು ಪ್ರಪಂಚದಾದ್ಯಂತ ಇರತಕ್ಕಂಥ ಕಪಿ ಸಂಗ್ರಹ ಮಾಡಬೇಕು ಎಂಬುದಾಗಿ ಅವನ ಅವನ ಕೈಯಿಂದ ಒಂದು ಅವನ ಅವನ ಸಹಿ ಮಾಡಿಸಿ ಅಂತ ಎಷ್ಟೇ ಹೇಳ್ಬೋದು ನಾವು ಬೇಕಿದ್ರೆ ಯಾಕೆಂದ್ರೆ ಪೂರ್ತಿ ಎಚ್ಚರ ಇರ್ತಾ ಇರುವಂಥ ಸಂದರ್ಭವೇ ಅಲ್ಲ ಅದು ಒಂದು ಆದೇಶವನ್ನು ಕಪಿ ಸೇನಾಪತಿ ನೀರಿನಿಗೆ ಮಾಡಿಸಿ ತನ್ಮೂಲಕ ಕಪಿಗಳಿಂದ ಸಂಗ್ರಹ ಮಾಡ್ತಕ್ಕಂಥ ಕಾರ್ಯನ ಪ್ರಾರಂಭ ಮಾಡಿಸಿರ್ತಾನೆ ಅದರಿಂದಲೇ ಮರ್ಯಾದೆ ಉಳಿದಿದ್ದು ಮೂಗು ಉಳಿದಿದ್ದು ತಲೆ ಉಳಿದಿದ್ದು ಸುಗ್ರೀವ್ ಮತ್ತೆ ಇಲ್ಲದೇ ಇದ್ರೆ ಅನಾಹುತ ಆಗ್ತಿತ್ತು ಅಂತ ರಾಮನ ಕೋಪಕ್ಕೆ ತುತ್ತಾಗ್ತಾ ಇದ್ದ ಪೂರ್ಣವಾಗಿ ಸುಗ್ರೀವ ಅಂತ ಇದೇ ರಕ್ಷಣೆಗೆ ಬಂದಿದ್ದು ಆ ಸಮಯದಲ್ಲಿ ಇಲ್ಲ 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 ನಾವು ಕೆಲಸ ಪ್ರಾರಂಭ ಮಾಡಿ ಆಗಿದೆ ಕಪಿಗಳನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ದೂತರು ಹೋಗಿದ್ದಾರೆ ಅದೇ ಉಳಿಸಿದ್ದು ಅಂತ ಮೋಹಿನಿಯ ಉದ್ದೇಶ ಏನು ಅಂದರೆ ನೋಡಿ ಹರಿ ಅಷ್ಟೇ ಹೇಳಿದ್ದು ಬಂಡ ದೈತ್ಯನ ವಿಮೋಹಿಸು ಅಂತ ಆದರೆ ಮೋಹಿನಿ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಯೋಚನೆ ಮಾಡಿ ಆ ಕೆಲಸ ಪೂರ್ತಿ ಆಗ್ಬೇಕು ಅಂದ್ರೆ ಒಟ್ಟಿಗಿರುವ ಮೋಹಕ್ಕೊಳಗಾಗಬೇಕು ಅಂತ ಹಾಗಾಗಿ ಅಪ್ಸರಿ ಇರಬೇಕು ಬೇರೆ ತಾನೇ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಂಡದೈತ್ಯ ಮೋಹಿನಿಯನ್ನು ಮೋಹಿಸಿದ ಮೇಲೆ ಉಳಿದವರು ಆ ಬದಿಗೆಲ್ಲ ಬರೋ ಹಾಗೆ ಇಲ್ಲ ಬೇರೆಯೇ ಬೇಕು ವ್ಯವಸ್ಥೆ ಅಂತ ಅಪ್ಸರಿಯನ್ನ ಕರ್ಕೊಂಡು ಹೋಗಿದ್ಲು ಅನುಯಾಯಿಗಳು ಕೆಟ್ಟರು ನಾಯಕ ಸರಿ ಇದ್ದರೆ ಅವನು ಮತ್ತೆ ಸರಿ ಮಾಡ್ತಾನೆ ಎಲ್ಲವನ್ನೂ ಕೂಡ ಅಥವಾ ನಾಯಕ ಕೆಟ್ಟರು ಅವನ ಮಂತ್ರಿಗಳು ಸರಿ ಇದ್ದರೆ ಪರಿವಾರ ಸರಿ ಇದ್ದರೆ ಅವ್ರ ಮೂಲಕವಾಗಿ ಪುನಃ ಸರಿ ಎಲ್ಲ ವ್ಯವಸ್ಥೆ ಅಂತ ಅವಕಾಶ ಇರಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಅಪ್ಸರೀರನ್ನ ಕರ್ಕೊಂಡು ಹೋಗಿದ್ಲು ಅವರು ತಮ್ಮ ಕೆಲಸ ಮಾಡ್ತಾರೆ ಪರಿಣಾಮವಾಗಿ ಅದೇ ಹೊಂಡಕ್ಕೆ ಯಾವ ಹೊಂಡಕ್ಕೆ ಬಂಡ ಬಿದ್ದನೋ ಅದೇ ಹೊಂಡಕ್ಕೆ ಮಂತ್ರಿಗಳು ಕೂಡ ಬಿದ್ದರು ಇದೇ ಉದ್ದೇಶ ಕರ್ಕೊಂಡು ಬಂದಿರ್ತಕ್ಕಂಥದ್ದು ನೀವೊಂದು ಪ್ರಶ್ನೆ ಕೇಳ್ಬೋದು ಹಾಗಾದ್ರೆ ಅಪ್ಸರೀರನ್ನು ಕಂಡಿಲ್ವಾ ಈ ಮಂತ್ರಿಗಳು ಪ್ರಪಂಚ ಅವರ ಅಧೀನ ಅಂತಾಯ್ತು ಅಂದಮೇಲೆ ಅಪ್ಸರೆಯರು ಕೂಡ ಅವರು ಅಧೀನವೇ ಅಲ್ವಾ ಇದನ್ನು ಹೊಸತ ಅಂದ್ರೆ ಅಪ್ಸರೇರ ಕಂಡು ಅಪ್ಸರೆಯರನ್ನು ಅಪ್ಸರೆಯರ್ನ ಹೊಸತಲ್ಲ ಬೇಕಾದಷ್ಟತಿ ನೋಡಿದವರೇ ಅವರು ಆದರೆ ಮೋಹಿನಿಯ ಸನ್ನಿಧಾನದಲ್ಲಿ ಅವರ ಪ್ರಭಾವ ಇಮ್ಮಡಿ ಮುಮ್ಮಡಿ ನೂರುಮಡಿ ಹಾಗಾಗಿ ವಿಶೇಷ ಶಕ್ತಿ ಅವರಿಗೆ ಈಗ ಅಪ್ಸರೆಯರಿಗೆ ಅಂತ ಮೋಹಿನಿ ಪಕ್ಕದಲ್ಲಿದ್ದಾಳೆ ಅವಳ ಸಂಕಲ್ಪ ಇದೆ ಪಕ್ಕದಲ್ಲಿ ಅವಳ ಅಂಶಗಳು ನಿಹಿತವಾಗಿದೆ ಅಲ್ಲಿಯೂ ಕೂಡ ಅಂತ ಹಾಗಾಗಿ ಅಷ್ಟು ಪ್ರಭಾವವನ್ನು ಬೀರಲಿಕ್ಕೆ ಅವರಿಗೆ ಅಪ್ಸರಿಯರಿಗೆ ಸಾಧ್ಯವಾಯಿತು ಅಂತ ಇಲ್ಲೊಂದು ಸ್ವಾರಸ್ಯ ಇದೆ ಮೋಹಿನಿ ಬಂದ ಉದ್ದೇಶ ಏನು ಅಂದರೆ ಬಂಡಾಸುರನ್ನು ಮೋಹಗೊಳಿಸಿ ಅವನ ಜೊತೆಯಲ್ಲಿ ಒಂದಷ್ಟು ಕಾಲ ಬಾಳ್ವೆಯನ್ನು ಮಾಡಿ ಆ ಸಮಯದಲ್ಲಿ ಬಂಡ ದುರ್ಬಲಾಗುವತ್ತ ನೋಡ್ಕೊಳ್ಳುವಂಥದ್ದು ಅವಳ ಮೂಲ ಉದ್ದೇಶ ಅಂತ ಆದರೆ ಬಂಡಾಸುರ ಬಂದು ಆಕೆಯಲ್ಲಿ ಆಕೆಯನ್ನು ಬೇಡ್ಕೊಡ್ತಾನೆ ಸೋತೆ ನಿನಗೆ ನಾನು ನನ್ನ ಜೊತೆಗೆ ಬಾ ನೀನು ನನ್ನ ಪಟ್ಟದ ರಾಣಿ ಆಗಿರು ಅಂತಃಪರವಳು ಸೇರು ಅಂತೆಲ್ಲ ಬೇಡ್ಕೊಂಡ್ರೆ ಇವಳು ಪ್ರತಿಕ್ರಿಯೆ ಇಲ್ವಂತೆ ಮೋಹಿನಿಯ ಒಪ್ಪಲೇ ಇಲ್ಲ ತೇನ ನಾಥೇನ ಚಿರಂ ಸಂಪ್ರಾರ್ಥಿತ ಸತಿ ಬಂಡಾಸುರನಿಗೆ ಆಕೆಯನ್ನು ಒಪ್ಪಿಸಲಿಕ್ಕೆ ಸಾಕು ಬೇಕಾಯ್ತಂತೆ ಸ್ವಲ್ಪ ಹೊತ್ತರಲ್ಲಿ ಆಗ್ಲಿಲ್ಲ ಸ್ವಲ್ಪ ಸಮಯದಲ್ಲಿ ಆಗ್ಲಿಲ್ಲ ಇದು ಒಂದು ಚಿರಂ ಸಂಪ್ರಾರ್ಥಿತ ಸತಿ ಬಹಳ ಕಾಲ ಪರಿಪರಿಯಾಗಿ ಅನುನಯಿಸಿದ ಮೇಲೆ ಒಪ್ಪಿದಳಂತೆ ಮೋಹಿನಿ ಅಂತ ಯಾಕಿದು ಉಳಿದವರು ಕೂಡ ಹಾಗೆ ಅಂತೆ ಬಡಪಟ್ಟಿಗೆ ಒಪ್ಪಲಿಲ್ವಂತೆ ಅವ್ರು ಭಾರಿ ಕಸರತ್ ಮಾಡಬೇಕಾಯ್ತು ಬಂಡಾಸುರ ಮತ್ತು ಅವನ ಪರಿವಾರದವರು ಅಂತ ಆಮೇಲೆ ಒಪ್ಪಿದ್ದು ಅಂತ ಅದೇನು ಅಂದರೆ ಒಂದನೇದು ಸುಲಭದಲ್ಲಿ ಸಮ್ಮತಿಸದಿರುವುದು ಕೂಡ ತಂತ್ರ ತಂತ್ರದ ಒಂದು ಭಾಗ ಅಂತ ಸುಲಭದಲ್ಲಿ ಸಿಕ್ಕಿತು ಅಂದ್ರೆ ನಮಗದು ಬೆಲೆ ಗೊತ್ತಿರೋದಿಲ್ಲ ಅಂತ ಆಟ ಆಡಿಸಿ ಮೇಲೆ ಕೆಳಗೆ ಮಾಡಿ ಇಲ್ಲ ಇಲ್ಲ ಅಂತೇಳಿ ಕೊನೆ ಈ ವ್ಯಾಪಾರಿಗಳು ಕೂಡ ಹಾಗೆ ವ್ಯಾಪಾರ ಮಾಡುವಾಗ ಅವರು ಇದೇ ತಂತ್ರ ಬಳಸ್ತಾರೆ ಅಂತ ಬಿಡಿ ಅಂತಂದು ಬಿಡ್ತಾರೆ ಅವರು ಅಂತ ಈ ದಾರವಾ ಆಗೋದಿಲ್ಲ ಅದು ಕೊನೆಗೆ ಎಷ್ಟೋಕ್ಕೋ ಶುರುವಾಗ ಎಷ್ಟಕ್ಕೋ ಮುಕ್ತಾಯ ಆಗ್ತದೆ ಆಮೇಲೆ ಆದರೆ ಅವರು ಆರಂಭದಲ್ಲಿ ಹೇಗಿರ್ತಾರೆ ಅಂದ್ರೆ ಬಿಗಿಯಾಗಿರ್ತಾರೆ ಅವ್ರು ಸುಲಭಕ್ಕೆ ಅವರು ಬಿಟ್ಕೊಡೋದಿಲ್ಲ ಅಂತ ಹಾಗೆ ಒಳ್ಳೆ ಖರೀದಿದಾರ ಕೂಡ ಅದೇ ರೀತಿ ಇಲ್ಲಿ ಅಂತ ಒಂದು ರೇಟ್ ಹೇಳ್ತಾನು ಆ ರೇಟ್ರಿಗೆ ಒಪ್ಲಿಲ್ಲ ಅಂದ್ರೆ ಬಿಡಿ ಬೇಡ ಅಂತ ಎದ್ದು ಹೊರಟು ಬಿಡೋದು ಹೊಟ್ಟು ದೂರ ಅವನು ಕರಿಬೇಕು ಬನ್ನಿ 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 ಮತ್ತೆ ಅಂತ ಹೀಗೆಲ್ಲ ಮಾಡ್ತಾರೆ ನೋಡಿ ಅಂತ ಇದು ವ್ಯಾಪಾರ ಮಾತ್ರ ಅಲ್ಲ ಎಲ್ಲ ವ್ಯಾಪಾರದಲ್ಲೂ ಇದೆ ಇದು ಅಂತ ಈ ಪ್ರಕ್ರಿಯೆ ಅಂತ ಹಾಗೆ ಮೋಹಿನಿಯ ಒಂದು ಕಾರ್ಯತಂತ್ರ ಅದು ಅಂತ ಮೋಹ ತಂತ್ರ ಅದು ಅಂತ ಅದಕ್ಕೆ ಒಳಗಾಗಿ ಭಂಡ ಅವಳ ಪಾಶಕ್ಕೆ ವಶನ ಆಗ್ತಾನೆ ಎರಡನೇ ಉದ್ದೇಶ ಇದೆ ಯಾಕೆ ಸುಲಭದಲ್ಲಿ ಸಮ್ಮತಿಸಲಿಲ್ಲ ಅಂದ್ರೆ ಗಂಭೀರವಾದ ಇನ್ನೊಂದು ಉದ್ದೇಶ ಇದೆ ಒಂದು ಅವಕಾಶ ಬಂಡಾಸುರನಿಗೆ ಅಂತ ಮೋಹಿನಿಯಾದರೂ ಕೂಡ ಮೋಹಗೊಳಿಸುವಾಗ ಒಂದು ಅವಕಾಶ ಕೊಡ್ತಾಳೆ ಅಂತ ಬೇಡ ನಿನಗಿದು ಸಾರಿ ಸಾರಿ ಹೇಳ್ತಾ ಇದ್ದೇನೆ ಬೇಡ ನಿನಗಿದು ಪತನ ಆಗ್ತದೆ ನೆನದು ಮುಂದೆ ಎಂಬ ಸಂದೇಶ ಇದೆ ಅಲ್ಲಿ ಅಂತ ಅದನ್ನು ಗ್ರಹಿಸುವ ಶಕ್ತಿ ಬೇಕಾಗ್ತದೆ ಈಚೆ ಇರುವವನಿಗೆ ಅಂತ ಇಲ್ಲದೆ ಇದ್ದಾಗ ಕೊನೆಗೂ ಅವನು ತಾನಾಗಿ ಹೋಗಿ ಆ ಹೊಂಡಕ್ಕೆ ಬೀಳುತ್ತಾನೆ ಮಾಯ ಕೂಡ ಎಚ್ಚರಿಕೆಯನ್ನು ಕೊಡ್ತದೆ ಮೋಹ ಕೂಡ ಎಚ್ಚರಿಕೆಯನ್ನು ಕೊಡ್ತದೆ ಕೊಟ್ಟ ಎಚ್ಚರಿಕೆಯನ್ನು ಗ್ರಹಿಸುವಂತ ಎಚ್ಚರ ನಮಗಿರ್ಬೇಕಾಗ್ತದೆ ಹೀಗಿನ ಅವಕಾಶ ಕೊಟ್ಟಿದ್ದಾಳೆ ಮೋಹಿನಿ ಆದ್ರೆ ಅವನದನ್ನು ಬಳಸ್ಕೊಳ್ಳಿಲ್ಲ ಅಶ್ವಮೇಧವೇ ಮೊದಲಾದ ಮಹಾ ಯಜ್ಞಗಳನ್ನು ಮಾಡಿದ್ರು ಕೂಡ ಅಲಭ್ಯರಂತೆ ಇವರು ಮೋಹಿನಿ ಲಭ್ಯಳೆ ಅಲ್ಲ ಅವಳು ಲಭ್ಯಳಾಗ್ಬೇಕಾದ್ರೆ ಇಂಥದ್ದೊಂದು ಮಹತ್ಕಾರ್ಯ ಇರಬೇಕಾಗ್ತದೆ ಅಂತ ಹಾಗೆ ಸುಮ್ಮ ಸುಮ್ಮನೆ ಇನ್ಯಾರು ಅಪ್ಸರ್ ಇರಂತ ಅಲ್ಲ ಅವಳು ಅಂತ ಅವಳು ಕಾರ್ಯಕ್ಷೇತ್ರಕ್ಕೆ ಬರಬೇಕು ಅವಳು ಇಳಿದು ಬರಬೇಕು ಒಂದು ಸನ್ನಿಧಾನಕ್ಕೆ ಒಂದು ಒಂದು ಸ್ಥಾನಕ್ಕೆ ಅಂತಂದ್ರೆ ಮಹತ್ತರವಾಗಿರ್ತಕ್ಕಂಥ ಕಾರಣ ಬೇಕಾಗ್ತದೆ ಸಣ್ಣ ಪುಟ್ಟ ಕಾರಣಗಳಲ್ಲ ಅಂತ ಹಾಗಾಗಿ ನೀವು ಎಂತ ಯಜ್ಞ ಮಾಡಿದರೂ ಕೂಡ ಯಾವ ತಪಸ್ಸು ಮಾಡಿದರೂ ಕೂಡ ಇವಳು ಸಿಗುವವಳಲ್ಲ ಕೂಡ ಅಪ್ಸರಿಯರು ಕೂಡ ಹಾಗೆ ಈ ಮೋಹಿನಿ ಪ್ರಭಾವದ ಅಪ್ಸರಿಯರು ಹಾಗೆ ಸಿಗುವವರೇ ಅಲ್ಲ ಅಂತ ಸಿಕ್ಕಿದ್ರು ಭಂಡಾಸುರ ಮತ್ತು ಪರಿವಾರಕ್ಕೆ ಯಾಕೆಂದ್ರೆ ಬೇರೆ ಏನು ಕಾರ್ಯತಂತ್ರ ಇದೆ ಬೇರೆ ಏನು ಉದ್ದೇಶ ಇದೆ ಅಂತ ಹಾಗಾಗಿ ಅವರ ಸಹವಾಸದಲ್ಲಿ ಈ ಭಂಡಾಸುರ ಮತ್ತು ಅವನ ಪರಿವಾರ ಎಲ್ಲವನ್ನು ಮರೆತರು ಈವರೆಗೆ ಪಟ್ಟ ಸುಖಗಳೆಲ್ಲ ಸುಖಗಳೇ ಅಲ್ಲ ಅಂತ ಅನ್ಸು ನಿವೃತ್ತಿ ಪರಮಾಮ್ ಇದರ ಮುಂದೆ ಇನ್ ಯಾವುದು ಕೂಡ ಅಲ್ಲ ಅಂತ ಅವ್ರಿಗೆ ಅವರಿಗೆ ಬದುಕೆಲ್ಲ ಅದು ಸಪ್ಪೆ ಅದು ರಸ ಹೀರಿದ ಕಬ್ಬಿನ ಸಿಪ್ಪೆ ಅಂತ ಸಪ್ಪೆ ಅದು ಅಂತ ಸುಖ ಅಂದ್ರೆ ಇದು ಬದುಕು ಅಂದ್ರೆ ಇದು ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ ಆ ಮಟ್ಟದಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾಳೆ ಮೋಹಿನಿ ಅವಳ ಬಳಗ ಅಂತ ಪರಿಣಾಮ ಆಯ್ತು ಏನ್ ಪರಿಣಾಮ ಆಯ್ತು ವಿಸಸ್ಮೇರು ವೇದಾಂ ಪಂಡಾಸ್ವರ ಮತ್ತು ಅವನ ಪರಿವಾರ ವೇದಗಳನ್ನು ಮರೆತರು ಅವರಿಗೆ ನಿತ್ಯ ವೇದಾಭ್ಯಾಸ ಇತ್ತು ಅವರಿಗೆ ವೇದಗಳು ಹೃದಯಸ್ಥ ಕಂಠಸ್ಥ ಅನ್ನುವ ಸ್ಥಿತಿ ಇತ್ತು ಆದ್ರೆ ಯಾವಾಗ ಮೋಹಿನಿಯ ಮೋಹ ಅವರನ್ನು ಆವರಿಸ್ತೋ ವಿಸಸ್ಮೆಯರು ಮರೆತರು ವೇದಗಳನ್ನು ಈ ಮರವಿನ ಪ್ರಕ್ರಿಯೆ ಅಲ್ಲಿಗೆ ನಿಲ್ಲಲಿಲ್ಲ ಮುಂದಕ್ಕೆ ದೇವಂ ಉಮಾಪತಿ ವೇದವನ್ನು ಮರೆತರು ದೇವನನ್ನು ಮರೆತರು ವೇದ ದೇವ ಒಂದೇದು ಅದೇ ಅಕ್ಷರಗಳು ದು ಮತ್ತು ಹೂ ಹಿಂದೆ ಮುಂದೆ ಆಗಿದೆ ಎಷ್ಟು ಬಿಟ್ಟರೆ ಮತ್ತೆಲ್ಲ ಅದೇ ಅಕ್ಷರಗಳು ನೋಡಿ ವೇದ ಬೇರೆ ಎಲ್ಲ ದೇವ ಬೇರೆ ಎಲ್ಲ ಒಂದು ನಾಣ್ಯದ ಎರಡು ಮುಖಗಳು ಅಂತ ದೇವಂ ಉಮಾಪತಿಯಂ ಶಿವನನ್ನು ಮರೆತರು ಯಜ್ಞಗಳನ್ನು ಮರೆತರು ವಿಸಸರ್ಜು ತಥಾ ಯಜ್ಞಕ್ರಿಯಾಶ್ಚಾನ್ಯಾ ಶುಭಾವಹ ಆವರೆಗೂ ಬಹು ವಿಧವಾದ ಶುಭಗಳನ್ನು ಉಂಟು ಮಾಡಿದಂತಹ ಯಜ್ಞಯಾಗಗಳು ಮರೆತರು ಅಂತ ಕೆಲಸ ಮಾಡ್ತಾ ಇದೆ ಮೋಹಿನಿಯ ಪ್ರಭಾವ ಕೆಲಸ ಮಾಡ್ತಾ ಇದೆ ಅವಳ ಉದ್ದೇಶ ಅದೇ ಇತ್ತು ಯಾಕೆಂದ್ರೆ ಇವರ ಬಲ ಮೂಲ ಯಾವುದು ವೇದಗಳು ಬಲ ಮೂಲ ದೇವಶಂಭು ಅವನ ಕರುಣೆ ಇವರ ಬಲದ ಮೂಲ ಯಜ್ಞ ಯಾಗಗಳು ಬಲದ ಮೂಲ ಶಾಸ್ತ್ರಗಳು ಬಲದ ಮೂಲ ನಮ್ಗೆ ಇಲ್ಲಿ ಪಾಠ ಇದೆ ನಾವೆಲ್ಲ ಮರೆತಿದ್ದೇವೆ ಅದನ್ನು ನಾವೆಲ್ಲ ವೇದಗಳನ್ನು ಮರೆತಿದ್ದೇವೆ ಶಾಸ್ತ್ರಗಳನ್ನು ಮರೆತಿದ್ದೇವೆ ಶಿವನನ್ನು ಹುರಿಯನ್ನು ಮರೆತಿದ್ದೇವೆ ಯಜ್ಞ ಯಾಗಗಳನ್ನು ಮರೆತಿದ್ದೇವೆ ಅಂದರೆ ನಮಗೂ ಯಾವುದೊಂದು ಮೋಹಿನಿಯ ಗಾಳಿ ಬೀಸಿರ್ಬೇಕಲ್ವಾ ಯಾರ್ಯಾರು ನಿಮ್ಮಲ್ಲಿ ಇದನ್ನ ಆಲೋಚನೆ ಮಾಡಬೇಕು ಅಂತ ಒಂದು ಸಂಬಂಧ ಒಳ್ಳೇದ ಕೆಟ್ಟದೊಂದು ತೀರ್ಮಾನ ಆಗೋದು ಹೇಗೆ ಒಂದು ಹೊಸ ಸಂಬಂಧ ಬಂತು ಭಾರಿ ಪ್ರೀತಿ ಆಯ್ತು ಭಾರಿ ಆಸೆ ಬಂತು ಅದರ ಮೇಲೆ ಅಂದ್ರೆ ಅದು ಒಳ್ಳೇದ ಕೆಟ್ಟದ್ದು ತೀರ್ಮಾನ ಮಾಡ್ಬೇಕು ಅದನ್ನ ತೀರ್ಮಾನ ಆಗೋದು ಹೇಗೆ ಅಂದ್ರೆ ನಾವು ಅದ್ರ ಬಳಿಕ ದಾರಿ ತಪ್ಪಿದ್ರೆ ಆ ಸಂಬಂಧ ಕೆಟ್ಟದ್ದು ಅಂತ ಅರ್ಥ ನಮ್ಮನ್ನ ಕೆಡಿಸಲಿಕ್ಕೆ ಬಂದಿದೆ ಅಂತ ಅರ್ಥ ನಾವು ಸನ್ಮಾರ್ಗಕ್ಕೆ ಹೋದ್ರೆ ಯಾವ ಸಂಬಂಧ ಬಂದ ಬಳಿಕ ಅದರ ಫಲವಾಗಿ ನಾವು ಸನ್ಮಾರ್ಗಕ್ಕೆ ಹೋಗ್ತೇವೆ ನಾವು ಆ ಸಂಬಂಧ ಉಳಿತು ನಾವು ಜೀವನದ ಪ್ರತಿ ಹಂತದಲ್ಲೂ ಕೂಡ ಇದೊಂದು ಮಾನದಂಡ ಇಟ್ಕೊಳ್ಬೇಕು ಅಂತ ನೋಡ್ತಾ ಇರಬೇಕು ನಾವು ಅಂತ ಏನಾದ್ವು ನಾವು ಅದು ಬಂದ ಮೇಲೆ ಏನಾದ್ವು ನಾವು ಒಳ್ಳೆ ದಾರಿಗೆ ಹೋಗ್ತಾ ದಾರಿಗೆ ಹೋದ್ವು ಕೆಟ್ಟ ದಾರಿಗೆ ಹೋದ್ವು ಒಳಿತನ ಕಳೆದುಕೊಂಡುವ ಪಡೆದುಕೊಂಡುವ ವಿವೇಚನೆ ಮಾಡಬೇಕು ನೋಡಿ ಈಗ ಮೋಹಿನಿಯ ಸಹವಾಸ ಮಾಡಿದ ಮೇಲೆ ಬಂಡಾಸುರ ಕಳ್ಕೊಂಡಿದೆಯನ್ನು ವೇದಗಳು ಈಶ್ವರ ಶಿವನ ಕರುಣೆ ಯಜ್ಞ ಯಾಗಗಳು ಶಾಸ್ತ್ರಗಳು ಇದೆಲ್ಲ ಉಳಿತನ ದಾರಿ ಇದೆಲ್ಲ ರಕ್ಷಾ ಕವಚ ಅಂತ ಇದಿರುವವರಿಗೆ ಯಾರೂ ಮುಟ್ಟುವಂತೆ ಇಲ್ಲ ಹಾಗೆ ತಾನೆ ಹರಿ ಮೋಹಿನಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಇದರ ಮೋಹಿನಿಯ ಕಳಿಸ್ಕೊಡ್ಬೇಕು ವಿಷ್ಣುವೆ ಬಂದು ಒಂದು ದಾಳಿ ಮಾಡಬಹುದು ಪ್ರಹಾರ ಮಾಡ್ಬೋದು ಆ ಮಾಡಿದ ಪ್ರಹಾದ ಫಲಿಸಬೇಕಾದ್ರೆ ಈ ರಕ್ಷಣೆ ಹೋಗಬೇಕಾಗ್ತದೆ ಅಂತ ಹಾಗಾಗಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ನಾವೇನಾಗಿದ್ದೇವೆ ಅವನಿಗೇನಾಯಿತು ಅದೇ ಆಗ್ತಾ ಇದೆಯಾ ನಮಗೂ ಕೂಡ ನಾ ಯಾಕಿಂದಲ್ಲ ಮರೆತು ಇದೆಲ್ಲವನ್ನೂ ಮರೆತಿದ್ದೇವೆ ಪಂಡಾಸುರ ಯಾವುದೆಲ್ಲವನ್ನೂ ಮರೆತಿದ್ನೋ ಅದೆಲ್ಲವನ್ನೂ ಮರೆತಿದೆ ನಾವು ಅವನು ಹೋದ ದಾರಿಯಲ್ಲೇ ಹೋಗ್ತಾ ಇದ್ದೇವೆ ಅಂತ ಮೋಹ ಮಾಯೆ ಕ್ಷಣಿಕ ಸುಖ ಶಾಶ್ವತ ದುಃಖ ಅಂಥದ್ರಿಂದ ಹೋಗ್ತಾ ಇರುವಂಥದ್ದಲ್ವ ನಾವಿವತ್ತು ಪಾಠ ಇದೆ ನಮಗೆ ಅಂತ ಅಲ್ಲಿಗೆ ನಿಲ್ಲಲಿಲ್ಲ ಗುರುವನ್ನು ಅವಮಾನ ಮಾಡ್ತಾರೆ ಆಚಾರ್ಯ ಶುಕ್ರ ದೈತ್ಯರ ಸತತ ಗುರು ಹಾಗೆ ಇರ್ತಾನೆ ಶಿಷ್ಯರ ಸತತ ಹಿತೈಷಿ ಕೋ ಗುರು ಶಂಕರಾಚಾರ್ಯರು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ ಅಧಿಗತ ತತ್ವ ತತ್ವಜ್ಞಾನ ಉಳ್ಳವನು ಮತ್ತೆ ಶಿಷ್ಯಹಿತ ಯೋದ್ಯತ ಸತತಂ ಶಿಷ್ಯಹಿತಕ್ಕಾಗಿ ಯಾರು ಸತತವೂ ಉದ್ಯತನಾಗಿರ್ತಾನೋ ಅಂಥವನು ಶುಕ್ರಾಚಾರ್ಯರು ಅಂಥವ್ರು ಸತತವೂ ಈ ದೈತ್ಯರುಗಳ ಹಿತವನ್ನು ಚಿಂತನೆ ಮಾಡ್ತಕ್ಕಂಥವ್ರು ಅವರು ಅವರು ಬಂದು ಬಹುಶಃ ಬುದ್ಧಿ ಹೇಳಿರಬೇಕು ಇದು ಬೇಡ ದಾರಿ ಸರಿ ಇಲ್ಲ ಅಂತ ಬುದ್ಧಿ ಹೇಳಿರಬೇಕು ಅದಕ್ಕೆ ಪ್ರತಿಕ್ರಿಯೆ ಏನು ಅಂದರೆ ಅವಮಾನ ಹಾಗಾಗ್ತದೆ ಅಲ್ವಾ ನಮ್ಮ ಮೋಹ ಮೈಗೊಳಗಾದಾಗ ಯಾರಾದರೂ ಬಂದು ಒಳ್ಳೆ ಮಾತನ್ನು ಹೇಳಿದ್ರೆ ಸಿಟ್ಟೆ ಬರ್ತದೆ ನಮಗೆ ಅವ್ರು ನಮ್ಮ ಶತ್ರುಗಳು ಅಂತಬಿಡ್ತದೆ ಹೆತ್ತ ತಂದೆ ತಾಯಿಗಳಾದರೂ ಕೂಡ ಪರಮಹಿತೇಶಗಳಾದ ಗುರುಗಳಾದರೂ ಕೂಡ ಅವ್ರು ನಮ್ಗೆ ಒಳ್ಳೇದನ್ನು ಹೇಳುವಾಗ ಅಂತ ಕಾಣ್ತಾರೆ ಯಾಕೆಂದ್ರೆ ನಾವು ಇನ್ಯಾವುದೋ ಮೋಹಕ್ಕೂ ಮೈಗೂ ವಶವಾಗಿರ್ತೇವೆ ಅದು ಕಾರಣ ಅದಕ್ಕೆ ಅವ್ರು ಕೆಟ್ಟವರಲ್ಲ ನಮ್ಮ ದೃಷ್ಟಿ ಕೆಟ್ಟಿದೆ ಲಕ್ಷಣಗಳು ಇದೆಲ್ಲವೂ ಕೂಡ ಅಂತ ಗುರುವಿಗೆ ಅವಮಾನ ಅವಮಾನ ಹತಶ್ಚಾ ಅವಮಾನ ಅಂದ್ರೆ ಹಾಗೆ ಹೀಗಲ್ಲ ಅಂತ ಚೆನ್ನಾಗಿ ಅವಮಾನ ಮಾಡಿದ್ದಾರೆ ಪುರೋಹಿತನಿಗೆ ದೇಶ ಅಂಬ ಪುರೋಹಿತ ಹೀಗೊಂದು ಶಕೆ ಆರಂಭ ಆಯ್ತು ಭಂಡಾವರ ಸಾಮ್ರಾಜ್ಯದಲ್ಲಿ ಹೊಸ ಶಕೆ ಆರಂಭ ಈ ಶಕೆಗೆ ಏನ್ ಹೆಸರು ಅಂದ್ರೆ ಶಕೆ ಅಂತ ಆಮೇಲೆ ಬೇರೆ ಬೇರೆ ಶಕೆಗಳ ಶಾಲಿಬಹನ ಶಕೆ ವಿಕ್ರಮ ಶಕೆ ಅಂತ ಹೇಳ್ತೇವಲ್ಲ ಹಾಗೆ ಮೋಹ ಶಕೆ ಒಂದರ ಆರಂಭ ಆಯ್ತು ಅಂತ ಆ ಮೋಹ ಶಕೆಯಲ್ಲಿ ಎಂಟು ನೂರು ವರ್ಷಗಳು ಕಳೆದುವಂತೆ ಹಾಗೆ ಎಂಟು ನೂರು ವರ್ಷಗಳು ಅಲ್ಲಿ ಎಂಟು ನೂರು ವರ್ಷ ಬೇಕಾಯ್ತಾ ಹಾಳಾಗ ಹೋಗ್ಬೇಕಲ್ಲ ನಾಶ ಹೋಗ್ಬೇಕಲ್ಲ ಅಂದ್ರೆ ನಾನು ಯಾವಾಗ್ಲೂ ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ರಾಮಭದ್ರಾಚಾರ್ಯ ಕೊಡ್ತಾ ಇದ್ದ ಉದಾಹರಣೆ ಈಗ ರೈಲನ್ನ ರೈಲಿಗೆ ಬ್ರೇಕ್ ಅಪ್ಲೈ ಮಾಡಿದ ಮೇಲೆ ನಿಲ್ಲಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಕೂಡಲ ನಿಂತು ಬಿಡೋದಿಲ್ಲ ಅದು ಅಲ್ಲಿವರೆಗಿನ ವೇಗ ಇದೆಯಲ್ಲ ಅದರ ಶಕ್ತಿಯಿಂದ ಒಂದಷ್ಟು ದೂರ ಅದು ಹೋಗ್ತಾ ಇರ್ತದೆ ಅಂತ ಆಮೇಲೆ ನಿಲ್ಲುವಂಥದ್ದು ಅಂತ ಗೊತ್ತಾಗೋದಿಲ್ಲ ಅಂತ ಕೂಡಲೇ ಅಂತ ಈಗ ನಾವೊಂದು ಬೇಡದನ್ನು ತಿಂತೇವೆ ಅಂತ ಕೂಡಲೇ ಪರಿಣಾಮ ಆಗಬೇಕು ಅಂತಿಲ್ಲ ಸ್ಲೋ ಪಾಯ್ಸನ್ಗಳು ಇರ್ತವೆ ನೋಡಿ ನಿಧಾನಕ್ಕೆ ಪರಿಣಾಮ ಮಾಡ್ತೇವೆ ಅವು ಅದು ಅದು ಪರಿಣಾಮ ಆಗುವಾಗ ಎಲ್ಲಿಂದ ಆಯ್ತು ಅಂತಲೇ ಗೊತ್ತಾಗೋದಿಲ್ಲ ಇದು ಮರ್ತೋಗ್ಬಿಟ್ಟಿರ್ತದೆ ಇದು ಅಂತ ಅಷ್ಟು ಮುಂದಕ್ಕೆ ಹೋಗಿರ್ತದೆ ಕಾಲ ಅಂತ ಅಂಥದ್ದಿದು ಅಂತ ಹಾಗಾಗಿ ಮತ್ತೆಂಟು ನೂರು ವರ್ಷಗಳು ಕಳೆದುವಂತೆ ಇದೇ ರೀತಿಯಲ್ಲಿ ಸರಿ ಇದು ಬಂಡನ ಕಡೆಗೆ ಒಂದು ಅಶುಭ ಫಲ ಇದು ದೇವತೆಗಳ ಕಡೆಗೆ ಶುಭ ಫಲ ಇದು ಯಾವ ತರ ಶುಭ ಫಲ ಅಂದ್ರೆ ಬಂಡನ ಪೀಡೆಗೆ ತಡೆಯಾಜ್ಞೆ ಒಂದು ಸ್ಟೇ ಬಂದಿದೆ ಅಂತ ಸದ್ಯಕ್ಕೆ ಬಂಡನ ಉಪದ್ರವ ಇಲ್ಲ ದೇವತೆಗಳಿಗೆ ಯಾಕೆಂದ್ರೆ ಗಮನ ಬೇರೆ ಕಡೆಗಿದೆ ಪುರುಸತ್ತೇ ಇಲ್ಲ ಅವನು ಹೊರಗೆ ಬರೋದಿಲ್ಲ ಅಂತಃಪುರ ಬಿಟ್ಟು ಹೊರಗೆ ಬರೋದಿಲ್ಲ ಹಾಗಾಗಿ ದೇವತೆಗಳೆಲ್ಲ ಅವನು ನೆನಪಿಗೆ ಬರೋದಿಲ್ಲ ಅಂತ ಗಮನಕ್ಕೆ ಬರೋದಿಲ್ಲ ಅಂತ ಇವ್ರು ಬಚಾವ ಸದ್ಯಕ್ಕೆ ಅಂತ ತಡೆಯಾಜ್ಞೆ ಹಾಗಂತ ಅದು ಅದು ಇದು ಅಂತಿಮ ಆದೇಶ ಅಲ್ಲ ಇದು ತಾತ್ಕಾಲಿಕ ಆದೇಶ ಮಧ್ಯಂತರ ಆದೇಶ ಅಂತ ಕೂಡ ನೀವು ಇದನ್ನ ಅಂತಿಮ ಆದೇಶ ಅಲ್ಲ ಇದು ಆದರೆ ಸದ್ಯಕ್ಕೆ ಒಂದು ಒಂದು ಉಸಿರು ತಗೊಳ್ಳಿ ಕಡ್ಡಿ ಇಲ್ಲ ಅವರು ಸ್ವಲ್ಪ ನಿರಾಳ ನಿಶ್ಚಿಂತೆ ಆಗಲಿ ಕಡ್ಡಿಲ್ಲ ಅಂತ ಹಾಗಾಯ್ತಂತೆ ಅಂತ ಹಾಗಾಗಿ ಆಮೋದಂ ಪರಮಂ ಪರಮಂ ಪರಮ ಸಂತೋಷ ಆಯ್ತು ದೇವತೆಗಳಿಗೆ ಯಾಕೆಂದ್ರೆ ವಿಮುಕ್ತೋಪದ್ರವ ಉಪದ್ರವ ತಪ್ಪಿತು ಉಪದ್ರವ ತಪ್ಪಿತು ಇದ್ರ ಬಂಡ ಬೆಳಗಿನ ಸಾಯಂಕಾಲದ ಇವ್ರನ್ನ ಕಾಡಿಸ್ತಾ ಇದ್ದೆ ಪೀಡಿಸ್ತಾ ಇದ್ದ ಎಲ್ಲ ಮಂತ್ರಿಗಳು ನೋಡ್ಕೊಳ್ತಾ ಇದ್ದರು ರಾಜ್ಯಭಾರವನ್ನು ಇವನಿಗೆ ಇದೇ ಮುಖ್ಯವಾದ ಕಾರ್ಯ ಪೀಡಿಸುವಂಥದ್ದು ಇವರನ್ನು ಅದನ್ನೇ ಮಾಡ್ತಾ ಇರ್ತಾ ಇದ್ದ ಅಂತ ಹಾಗಾಗಿ ಇದು ಕೂಡ ಒಂದು ಉಪಾಯವೇ ನೋಡಿ ಯಾರೋ ಒಬ್ಬರು ಕಾಟ ಮಿತಿಮೀರಿ ನಮಗಿದೆ ಅಂತ ಆದರೆ ಸಾಧ್ಯ ಆದರೆ ಅವ್ರನ್ನ ಡೈವರ್ಟ್ ಮಾಡೋದು ನೋಡಬೇಕು ಬೇರೆ ಕಡೆಗೆ ಅಂತ ಅವರು ಡೈವರ್ಟ್ ಆದರೆ ಅಷ್ಟರ ಮಟ್ಟಿಗೆ ಕಾಟ ತಪ್ತದೆ ಅಂತ ಅಂತ ಒಂದು ಉಪಾಯವನ್ನು ಇಲ್ಲಿ ಬಳಸಲಾಗಿದೆ ಇಷ್ಟು ಹೀಗೆಲ್ಲ ಮಾಡ್ಬೋದಾ ಮೋಸ ಮಾಡ್ಬೋದಾ ಹೀಗೆಲ್ಲ ವಂಚನೆ ಮಾಡ್ಬೋದಾ ಅಂದರೆ ಮಾಡ್ಬೋದಂತೆ ಮಾಯಾವಿ ಮಾಯಾವಧ್ಯ ಮಾಯಾವಿಯನ್ನು ಮಾಯೆಯಿಂದಲೇ ವಧಿಸು ಯಶ ಧರ್ಮ ಸನಾತನಃ ಇದು ಸನಾತನ ಧರ್ಮ ಇದು ಮಹಾಭಾರತ ಹೇಳುವಂಥದ್ದು ಮಾಯಾವಿನಂತೂ ರಾಜಾನಂ ಮಾಯೂ ಒಂದು ಮಾಯಾವಿಯಾದ ರಾಜನನ್ನು ಮಾಯೆಯಿಂದಲೇ ಅವನನ್ನು ಕತ್ತರಿಸು ಅವನ ಬಡವನು ಎಂಬುದಾಗಿ ಮಹಾಭಾರತ ಹೇಳ್ತದೆ ಋಷಿಶೃಂಗರ ವಿಷಯದಲ್ಲಿ ಬಳಸಿದ್ದಾರೆ ಇದನ್ನ ನಿಜವಾಗಿ ಅವನು ಮಾಯಾವಿ ಅಲ್ಲ ಪಾಪ ಆದರೆ ಒಂದು ಒಳ್ಳೆಯದ್ರ ಸಲುವಾಗಿ ಒಂದು ಅಂಗರಾಜ್ಯಕ್ಕೆ ಬಂದ ಬರವನ್ನು ನೀಗುವ ಸಲುವಾಗಿ ಋಷಿ ಶೃಂಗರನ್ನು ಕರ್ಕೊಂಡು ಬರಲಿಕ್ಕೆ ಇದೇ ತಂತ್ರವನ್ನು ಬಳಸಿದ್ದಾರೆ ಒಂದಷ್ಟು ಈ ಲೋಕದ ಅಪ್ಸರೆಯರು ಅವ್ರನ್ನ ಕಳ್ಸಿಕೊಟ್ಟಿದ್ದಾರೆ ಅಲ್ಲಿ ಋಷೇಶ್ ರಂಗ್ ಕರ್ಕೊಂಡು ಬರೋದಕ್ಕೆ ಭೂಮಿ ಭೂ ಲೋಕದ ಅಪ್ಸರೆಯರು ಅಂತ ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ನೋಡಿ ಅಂತ ಇದು ಒಂದು ದೃಶ್ಯಾವಳಿ ಇದು ಈ ಕಡೆಗೆ ಇಂದ್ರ ದೇವತೆಗಳು ಸ್ವತಂತ್ರರಾಗಿದ್ದಾರೆ ಒಂದು ಸಂದರ್ಭ ನಾರದ್ರು ದೇವೇಂದ್ರ ಭೇಟಿ ಮಾಡ್ತಾರೆ ಆಗ ದೇವೇಂದ್ರ ಏನಾಗಿದ್ದ ಅಂದ್ರೆ ದಿವ್ಯ ಸಿಂಹಾಸನ ಸ್ಥಿತ ಸಿಂಹಾಸನ ಏರು ಕೂತ್ಕೊಂಡಿದ್ದಂತೆ ಯಾವ ಕಾಲ ಆಗಿತ್ತು ಸಿಂಹಾಸನ ಏರದೆ ಅಲ್ವಾ ದೇವತೆಗಳನ್ನ ನಡೆದು ಕೂರ್ದೆ ಸಿಂಹಾಸನ ಏರಿದೆ ಕಾಲ ಆಗಿತ್ತು ಆದರೆ ಈ ಭಂಡಾಸುರ ಸದ್ಯ ಹೊರಗೆ ಬರೋ ಪ್ರಮೇಯ ಇಲ್ಲದೆ ಇರೋದ್ರಿಂದ ಎಷ್ಟು ದಿನ ಆಗ್ಬಿಟ್ಟಿದೆ ಎಷ್ಟು ವರ್ಷಗಟ್ಲೆ ಆಗ್ಬಿಟ್ಟಿದೆ ಅಲ್ಲ ಹೊರಗೆ ಬರದೆ ಸ್ವಲ್ಪ ಆರಾಮವಾಗಿ ಒಂದು ಕುರ್ಚಿ ಹೊತ್ತು ಕೂತ್ಕೊಳ್ಳೋಷ್ಟು ಮಟ್ಟಿಗೆ ಸಮಾಧಾನ ಇದೆ ಅಂತ ಧೈರ್ಯವು ಕೂಡ ಇದೆ ಅಂತ ಇಲ್ಲಿದ್ರೆ ಧೈರ್ಯವೇ ಇಲ್ಲ ಸಿಂಹಾಸನ ಏರ್ಬೇಕಾದ್ರೆ ಒಂದು ಧೈರ್ಯ ಬೇಕಲ್ವಾ ಒಂದು ಗತ್ತು ಬೇಕು ಧೈರ್ಯ ಬೇಕು ನೋಡಿ ಅದರಲ್ಲಿ ಸಿಂಹಾಸನ ಏರೋದೇ ಗುಬಚ್ಚಿ ಕೂತಾಗಿರ್ತದೆ ಸಿಂಹಾಸನ ಏರಿ ಹಾಗಲ್ವಲ್ಲ ಇದು ಅಂತ ಆದ್ರೆ ಒಂದು ಸ್ವಲ್ಪ ಉಸಿರು ಬಂದಿದೆ ಧೈರ್ಯ ಬಂದಿದೆ ಹಾಗಾಗಿ ದಿವ್ಯ ಸಿಂಹಾಸನ ಸ್ಥಿತಂ ಸರ್ವ ದೇವೈ ಪರಿವೃತ್ತ ಎಲ್ಲ ದೇವತೆಗಳು ಸುತ್ತಮುತ್ತ ಕೂತ್ಕೊಂಡಿದ್ದಾರೆ ಸಿಂಹಾಸನ ಏರಿ ಕೂತ್ಕೊಂಡು ಸ್ವಲ್ಪ ಗಾಡಿ ತಗೊಳ್ತಾ ಇದ್ದಾನೆ ಅಂತ ದೇವೇಂದ್ರ ಅಂತ ಅಂತ ಪರಿಸ್ಥಿತಿ ಇದೆ ನಾರದರು ಬಂದು ಭೇಟಿ ಮಾಡ್ತಾರೆ ನಾರದರು ಬಂದಾಗ ತೇಜಸ್ವಿಗಳು ನಾರದರು ಅವ್ರಿಗೆ ತಲೆ ಬಾಗ್ತಾನೆ ಇಂದ್ರ ಕೈ ಮುಗಿತಾನೆ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ ಏನು ಅಂದ್ರೆ ಸರ್ವಧರ್ಮಜ್ಞರು ನೀವು ಎಲ್ಲವನ್ನೂ ಬಲ್ಲವರು ನೀವು ನೀವು ಬಂದ್ರೆ ಅಂದ್ರೆ ನಾನ್ ಧನ್ಯ ನನಗೇನೋ ಮುಂದೆ ಒಳ್ಳೇದಿದೆ ಅಂತ ಅರ್ಥ ನಿಜಕ್ಕೂ ಹೌದು ಯಾರಾದ್ರೂ ಸತ್ಪುರುಷರೋ ಒಳ್ಳೆಯವರು ಅವ್ರು ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಅವರಾಗವರೇ ಬರ್ತಾರೆ ನಮ್ಮಲ್ಲಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಏನೋ ಒಂದು ಶುಭ ಕಾದ್ಯದ ಮುಂದೆ ಅಂತ ಅರ್ಥ ಅದಕ್ಕೆ ಅಂತ ಹಾಗಾಗಿ ಭವಿಷ್ಯ ಕ್ಷೋಭನಾಕಾರ ದೊಡ್ಡವರು ಬರುವುದು ದೊಡ್ಡದನ್ನು ನೀಡಲು ಅಂತ ಹಾಗೆ ನಾನು ನಂಬುತ್ತೇನೆ ಅಂತ ಹಾಗಾಗಿ ನಿಮ್ಮ ಆಗಮನ ಕಾರಣ ಏನು ಅಂತ ತಿಳ್ಕೊಳ್ಬೇಕು ಕುತೂಹಲ ನಮಗೆ ನನಗೆ ಕಿವಿಗೆ ಅಮೃತವನ್ನು ಹೊಯ್ತೀರಾ ಅಂತ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಆಡುವ ಮೂಲಕವಾಗಿ ಕಿವಿಯ ಮೂಲಕ ಅಮೃತಪಾನ ಮಾಡುವಂತೆ ಮಾಡ್ತೀರಾ ಈಗೆಲ್ಲ ಕಾಟಗಳು ದುಃಖಗಳು ಮುಗಿದು ನಾನು ಮೊದಲಂತೆ ಆಗಬೇಕು ನಾನು ಅಂತ ಆಶೀರ್ವಾದ ಮಾಡ್ತೀರಾ ಅಂದಾಗ ನಾರದರು ಹೇಳಿದ್ರಂತೆ ನೀನು ಒಳ್ಳೆ ಆರಾಮವಾಗಿ ಕೂತ್ಕೊಂಡಿದ್ದೀಯರ ನೀನು ಅಂತ ಸಂದರ್ಭ ಅಲ್ಲ ಇದು ಒಳ್ಳೆ ಖುಷಿ ಖುಷಿಯಾಗಿ ಸಮಯ ಕಳೀತಾ ಇದೆಯಾ ನೀನು ಸಿಂಹಾಸನವನ್ನು ಏರಿ ಕರ್ತವ್ಯ ಇದೆ ನಿನಗೆ ಅದನ್ನು ಬಿಟ್ಟು ಯಾಕೆ ಹೀಗೆ ನೀನು ಸಮಯ ಕಳೀತಾ ಇದೆಯಾ ಆರಾಮಾಗಿದ್ದೀಯೇ ಕರ್ತವ್ಯ ಏನು ಅಂದರೆ ಆದಿಶಕ್ತಿ ಉಪಾಸನೆ ಮಾಡು ರಾಜರಾಜೇಶ್ವರನ ಕುರಿತು ತಪಸ್ಸು ಮಾಡು ಯಾಕೆಂದ್ರೆ ಇದು ಶಾಶ್ವತ ಅಲ್ಲ ಏನೋ ಒಂದು ದೈವ ನಿನಗೊಂದು ಅವಕಾಶ ಕೊಟ್ಟಿದೆ ಕೊಟ್ಟ ಅವಕಾಶ ಬಳಸ್ಕೊ ಎಷ್ಟಂದರೂ ನಿನಗಿಂತ ಬಲಾಧಿಕ ಭಂಡ ಅಸ್ತ್ರಾಧಿಕ ಬಲಾಧಿಕ ಮಾಯಾಧಿಕ ಅವನಲ್ಲಿ ಮಾಯಗಳಿದೆ ನಿನ್ನಲ್ಲಿ ಎಷ್ಟು ಮಾಯಗಳಿಲ್ಲ ಎಲ್ಲಿಯಾದರೂ ಈ ಮೋಹಿನಿಯಿಂದ ಬಿಡುಗಡೆ ಹೊಂದಿ ಮತ್ತೆ ಬಂದ ಹೊರಗೆ ಬಂಡಾಸುರ ಅಂದ್ರೆ ಮತ್ತೆ ನಿಮ್ಮ ನಿಮ್ಮ ಕತೆ ಮುಗಿತ್ತು ಅದರೊಳಗಾಗಿ ನೀವೇನಾದರೂ ಮಾಡ್ಕೊಳ್ಬೇಕು ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಕೆಲ ಬಾರಿ ವಿಧಿ ಬಿಡುವು ಕೊಡುವಂಥದ್ದು ಯಾಕೆ ಅಂದ್ರೆ ಏನೋ ಒಂದು ಅಂದ್ರೆ ಮುಂದಿನ ಕರ್ತವ್ಯಗಳಿಗೆ ಸಿದ್ಧತೆ ಸಲುವಾಗಿ ಬಿಡುವು ಕೊಡುವಂಥದ್ದು ಹೊರತು ಆರಾಮಾಗಿ ಇದ್ಬಿಡು ಅನ್ನೋ ರೀತಿಯಲ್ಲಿ ಅಲ್ಲ ಅದು ಅಂತ ಹಾಗಾಗಿ ಈ ಬಿಡುವು ಅಂಥದ್ದು ಅಂತ ನೀನು ತಪಸ್ಸು ಮಾಡಬೇಕು ನೀನು ಸಾಧನೆ ಮಾಡಬೇಕು ಶಕ್ತಿ ವೃದ್ಧಿ ಮಾಡಿಕೊಳ್ಬೇಕು ನೀನು ರಾಜ ರಾಜರಾಜೇಶ್ವರ ದಯೆಯನ್ನು ಸಂಪಾದನೆ ಮಾಡಬೇಕು ನೋಡಿ ಅಗಸ್ತ್ ಅಗಸ್ತ್ಯ ಹಯಗ್ರೀವರ ಸಂವಾದದಲ್ಲಿ ಈ ವಿಷಯ ಬಂದಿದೆ ಅಗತ್ಯರು ಕೇಳೋ ಪ್ರಶ್ನೆ ಏನು ಅಂದರೆ ಈ ಜೀವಿಗಳ ಜೀವದ ದುಃಖ ದೂರ ಆಗೋದು ಹೇಗೆ ಎಂದಾಗ ಹಯಗ್ರಿ ಅವ್ರು ರಾಜರಾಜೇಶ್ವರಿಯ ಉಪಾಸನೆ ಅದು ದಾರಿ ಅಂತ ಇಂದ್ರನ ಪ್ರಶ್ನೆ ಕೂಡ ಅದೇ ಇದೆಯಲ್ವಾ ಅಶೇಷ ದುಃಖದು ತೀರ್ಯ ಎಲ್ಲ ದುಃಖಗಳನ್ನು ದಾಟಬೇಕು ನಾನು ಮತ್ತೆ ಸುಖವನ್ನು ಕಾಣಬೇಕು ಅಂದ್ರೆ ಅದೇ ಲಲಿತಾ ತ್ರಿಬಲ ಸುಂದರಿಯ ರಾಜರಾಜೇಶ್ವರಿಯ ಉಪಾಸನೆ ಮಾಡಬೇಕು ಅದೇ ಮಾರ್ಗ ಅಂತ ಹಾಗಾಗಿ ನಾರದರು ಆ ಸಲಹೆಯನ್ನು ಕೊಡ್ತಾರೆ ಹೋಗು ತಪಸ್ಸು ಮಾಡು ಆಕೆಯ ಕುರಿತಾಗಿ ಆಕೆ ನಿನ್ನ ಭೀತಿಯನ್ನು ಶಾಶ್ವತವಾಗಿ ದೂರ ಮಾಡ್ತಾರೆ ಈ ತಡೆಯಾಜ್ಞೆ ಈ ಮಧ್ಯಂತರ ಆದೇಶ ಪೂರ್ಣ ಆದೇಶವಾಗಿ ಮಾರ್ಪಡಬೇಕಲ್ಲ ಅದು ಕೊನೆಯ ಆದೇಶವಾಗಿ ಮಾರ್ಪಡಬೇಕಲ್ಲ ಸ್ಥಿರ ಆದೇಶವಾಗಿ ಹಾಗಾಗಿ ತಪಸ್ಸು ಮಾಡು ಎಂದಾಗ ಹೌದು ಅನ್ನಿಸ್ತು ಇಂದ್ರನಿಗೆ ದೇವತೆಗಳಿಗೂ ಕೂಡ ಹೌದು ಅನ್ನಿಸ್ತು ಆರದರನ್ನು ವಿಧಿವತ್ತಾಗಿ ಪೂಜಿಸಿ ತಪಸ್ಸಿನ ಸಿದ್ಧತೆಯನ್ನು ಮಾಡ್ತಾನೆ ದೇವೇಂದ್ರ ಹೊರಟ ತಪಸ್ಸಿನ ಸ್ಥಳವಾಗಿ ಎಲ್ಲಿಗೆ ಅಂದರೆ ಪರ್ವತದ ತಪ್ಪಲು ತೀರ ತಪಸ್ಸಿಗೆ ಇದಕ್ಕಿಂತ ಪ್ರಶಸ್ತ ಸ್ಥಳ ಬೇರೆ ಇಲ್ಲ ಹಿಮಾಲಯ ಪರ್ವತ ತೀರ ಇದೆರಡು ಆ ಒಂದು ಪರ್ವತ ಈ ಒಂದು ನದಿ ಇದೆರಡು ಅದು ಪುಣ್ಯಮಯ ಅಂತ ಎಂಥ ಪಾಪಿ ಕೂಡ ಪುಣ್ಯಾತ್ಮನ ಆಗ್ತಾನೆ ಅಲ್ಲಿ ಹೋದರೆ ಅಂಥ ಭೂಮಿ ದೇವಭೂಮಿ ಅಂತಲೇ ಕರೀತಾರೆ ಹಿಮಾಲಯ ಮತ್ತು ಅದರ ಪರಿಸರವನ್ನು ಸ್ವರ್ಗ ಸಮಾನ ಅದು ಅಂತ ಸರ್ವರ್ತು ಕುಸುಮ ಜ್ವಲೆ ಯಾವ ಋತು ಬಂದರೂ ಹೂವುಗಳು ಸಿಗ್ತವೆ ಅಂತ ಅಂತ ಒಂದು ಸ್ಥಳ ಅದನ್ನು ಆರಿಸ್ಕೊಂಡು ಪರಾಶಕ್ತಿಯ ಮಹಾಪೂಜೆಯನ್ನ ಎಲ್ಲ ಒಡಗೂಡಿ ಇಂದ್ರ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಮಹಾಪೂಜೆ ದೊಡ್ಡ ಪೂಜೆ ಎಷ್ಟು ಭಕ್ತಿಯಿಂದ ಆ ಪೂಜೆಯನ್ನು ಮಾಡ್ತಾರೆ ದೇವತೆಗಳು ಮತ್ತು ಇಂದ್ರ ಅದರಲ್ಲೂ ಇಂದ್ರ ವಿಶೇಷ ಭಕ್ತಿಯಿಂದ ಮಾಡ್ತಾನೆ ಇಂದ್ರ ಆ ದೇವಿಯ ಪೂಜೆಯನ್ನು ಅದರ ಪರಿಣಾಮ ಏನಂದ್ರೆ ಆ ಸ್ಥಳಕ್ಕೆ ಇಂದ್ರಪ್ರಸ್ಥ ಅಂತ ಹೆಸರು ಬಂತಂತೆ ಎಲ್ಲಿ ಇಂದ್ರ ತಪಸ್ಸಿನ ಪ್ರಸ್ಥಾನವನ್ನು ಕೈಗೊಂಡ ಅದ್ಭುತವಾಗಿರ್ತಕ್ಕಂಥದ್ದು ಆ ಮಣ್ಣಿಗೆ ಇಂದ್ರಪ್ರಸ್ಥ ಎನ್ನುವ ಹೆಸರು ಬಂತು ನೋಡಿ ಈ ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಮಹತ್ವ ಬರೋದುಂಟು ಇನ್ನು ಕೆಲವು ಬಾರಿ ವ್ಯಕ್ತಿಯಿಂದಲೇ ಸ್ಥಾನಕ್ಕೆ ಮಹತ್ವ ಬರೋದುಂಟು ಇಂದ್ರನಿಂದ ಆ ಸ್ಥಾನಕ್ಕೊಂದು ಮಹತ್ವ ಬರ್ತಾ ಇದೆ ಅಂತ ಪುಣ್ಯಸ್ಥಾನವೇ ಹೋದೋದು ಮಹತ್ವದ ಸ್ಥಾನವೇ ಹೋದವು ಆದರೆ ಅದಕ್ಕೊಂದು ಮಹತ್ವ ಬಂತು ಯಾಕೆಂದ್ರೆ ಆ ಪ್ರಮಾಣದ ತಪಸ್ಸನ್ನು ಪುಣ್ಯಸ್ಥಾನವನ್ನೇ ಪುಣ್ಯತಮವಾಗಿಸುವಂಥ ತಪಸ್ಸನ್ನು ಇಂದ್ರ ಅಲ್ಲಿ ಮಾಡಿದ್ರಿಂದಾಗಿ ಆ ಸ್ಥಾನಕ್ಕೆ ಇಂದ್ರಪ್ರಸ್ಥ ಎಂಬ ಹೆಸರು ಬಂತು ನಾರದರು ವಿಧಿಯನ್ನು ಉಪದೇಶ ಮಾಡಿದ್ರು ಪರದೇವತೆಯನ್ನು ರಾಜರಾಜೇಶ್ವರಿಯನ್ನು ಹೇಗೆ ಉಪಾಸನೆ ಮಾಡಬೇಕು ಎಂಬುದಕ್ಕೆ ಕ್ರಮಗಳನ್ನು ನಾರದರು ಹೇಳಿಕೊಟ್ಟಿದ್ರು ಆ ಕ್ರಮ ಪ್ರಕಾರವಾಗಿ ಮಹಾಪೂಜೆ ಮಹಾ ಜಪ ಮಹಾಧ್ಯಾನ ಮುಳುಗಿ ಹೋಗಿದ್ದಾರೆ ಅಲ್ಲಿ ಆನಂದವನ್ನು ಕಾಣ್ತಾ ಇದ್ದಾರೆ ಎಷ್ಟೋ ಬಾರಿ ನಾವು ಜಪ ಮಾಡ್ತೇವೆ ಆದರೆ ಜಪದಲ್ಲಿ ಆನಂದವನ್ನು ಕಾಣ್ತೇವೆ ಅಂದರೆ ಇಲ್ಲ ಯಾವಾಗ ಮುಗಿತದೆ ಜಪ ಅಂತ ಮನಸ್ಸು ಯೋಚನೆ ಮಾಡ್ತಾ ಇರ್ತದೆ ಅಲ್ವಾ ಒಂದು ಪೂಜೆ ಮಾಡ್ತೇವೆ ಅಂದ್ರೆ ಪೂಜೆ ಯಾವಾಗ ಮುಗೀತದೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ ಸಪ್ತಶಿತಿಯ ಪ್ರವಚನದಲ್ಲಿ ಹೇಳಿದ ನೆನಪಿದೆ ಹದಿಮೂರು ಅಧ್ಯಾಯಗಳಿದೆ ಸಪ್ತಶಿತಿಗೆ ಪಾರಾಯಣ ಮಾಡುವಾಗ ಏನಾಗ್ತದೆ ಸಾಮಾನ್ಯವಾಗಿ ಅಂದ್ರೆ ಒಂದನೇ ಅಧ್ಯಾಯ ಮುಗೀತು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಇನ್ನು ಇನ್ ಹೊತ್ತಿದೆ ಇನ್ನು ಏಳಿದೆ ಎಂಟಿದೆ ಹೀಗೆ ಮನಸ್ಸು ಯೋಚನೆ ಮಾಡ್ತದೆ ಅಲ್ವಾ ಆಸ್ವಾದನೆ ಮಾಡಿದ್ರೆ ಏನಾಗ್ಬೇಕು ನೀವು ಮುಗಿದಿದ್ದಾಗ ಗೊತ್ತಾಗಲಿಲ್ಲ ಅಂತ ಅರ್ಥಾನುಸಂಧಾನ ಪೂರ್ವಕ ಮಾಡ್ಬೇಕು ನಾವದನ್ನ ಮಾಡಿದಾಗ ಎಷ್ಟೊತ್ತು ಮುಗಿತೋ ಮುಗಿದಿದ್ದ ಗೊತ್ತಾಗಲಿಲ್ಲ ಅಂತ ಸುಖ ಪಡಬೇಕು ಅದಿದೆಯಾ ಅಂತ ಇದ್ರೆ ಪೂರ್ಣ ಫಲ ನೀವು ಪೂಜೆ ಮಾಡಿ ಜಪ ಮಾಡಿ ಹೋಮ ಮಾಡಿ ಏನೇ ಮಾಡಿ ಆಸ್ವಾದನೆ ಇದ್ರೆ ಅಲ್ಲೊಂದು ಸುಖ ಇದ್ರೆ ನಮ್ಗೆ ಸಮಯ ಕೊಡದ ಕಳೆದಿದ್ದ ಗೊತ್ತಾಗದೇ ಇದ್ರೆ ವಿಶೇಷ ಫಲ ಇದೆ ಪೂರ್ಣ ಫಲ ಇದೆ ಅದಕ್ಕೆ ಹಾಗೆ ರಥರಾಗಿದ್ರು ಆ ಧ್ಯಾನ ಜಪ ಪೂಜೆಯಲ್ಲಿ ಹೀಗೆ ಉಗ್ರ ತಪಸ್ಸಿನಲ್ಲಿ ಮುಳುಗಿದ ದೇವತೆಗಳು ಅನನ್ಯಾಯತ್ತ ಚೇತಸ್ವಾಮಿ ಅವರ ಮನಸ್ಸು ಅತ್ತಿ ಇತ್ತ ಹೋಗಲಿಲ್ಲ ದೇವಿಯ ಚರಣದಲ್ಲಿ ನೆಲ ನಿಂತಿತ್ತು ಹಾಗೆ ನೆಲೆ ನಿಂತು ವರ್ಷಗಳು ಎಷ್ಟು ಕಳೆದವು ಅಂದ್ರೆ ಹತ್ತು ಸಹಸ್ರ ವರ್ಷಗಳು ಕಳೆದುವಂತೆ ದೇವಮಾನ ಅದು ಹತ್ತು ಸಹಸ್ರ ವರ್ಷಗಳು ಕಳೆದವು ಹೇಗೆ ಕಳೆದವು ಅಂದರೆ ಹತ್ತು ದಿನಗಳಂತೆ ದಶಾಹನ ಸಂಯುಹು ದಶ ಸಹಸ್ರ ವರ್ಷ ದಶವರ್ಷ ಸಹಸ್ರಾಣಿ ದಶಾಹಾನುವ ಸಂಯು ನಮಗೆ ಆ ವಿಶ್ವಾಮಿತ್ರರ ನೆನಪಾಗ್ತಾ ಅಂತ ವಿಶ್ವಾಮಿತ್ರರ ಮೇನಕ್ಕೆ ಬಂದಾಗ ಬೆಳಗಾಗಿತ್ತಂತೆ ಬೆಳಗಿನ ಹೊತ್ತಲ್ಲಿ ಮೇನಕ್ಕೆ ಸ್ನಾನ ಮಾಡ್ಬೇಕಾದ್ರೆ ಸಿಕ್ಕಿದ್ದು ಪ್ರ ಪುಷ್ಕರ ಸರೋವರದಲ್ಲಿ ವರ್ಷ ಹತ್ತು ಕಳೆದಿದೆ ಸಾಯಂಕಾಲ ಆಗ್ತಾ ಇತ್ತು ಸೂರ್ಯ ಮುಳುಗ್ತಾ ಇದ್ದ ಒಂದು ದಿವಸ ವಿಶ್ವಾಮಿತ್ರರಿಗೆ ಸಂಧೆ ಒಂದ್ರೆ ನೆನಪಾಯ್ತಂತೆ ಸೂರ್ಯ ಅಸ್ತ ಆಗ್ತಾ ಇದೆ ಸಂಧ್ಯಾ ಒಂದ್ರೆ ಮಾಡಬೇಕಲ್ವಾ ಅಂತ ಸಂಧೆ ಮಾಡಬೇಕು ಅಂದ್ರೆ ಯಾವುದು ಸಿಗ್ತಾ ಇಲ್ಲ ಆಸನವೋ ಅಥವಾ ಉದ್ಧರಣೆಯೋ ಪಂಚಪಾತ್ರೆಯೋ ಭೂಸ್ಮವೋ ಯಾವುದು ಸಿಗ್ತಾ ಇಲ್ಲ ಎಲ್ಲಿ ಹೋಗ್ತು ಎಲ್ಲ ಎಲ್ಲಿ ಹೋಗಿರ್ತದೆ ಹತ್ತು ವರ್ಷ ಮಾಡದೆ ಇದ್ರೆ ಅದನ್ನ ಅದ್ರಲ್ಲಿ ಇರ್ತದೆ ಹೇಳಿ ಯಾವ ಮೂಲ ಸೇರಿರ್ತದೋ ಇರ್ತದೆ ಈ ಹಾಗಾಗಿರ್ಬೇಕಲ್ವ ಅದು ಅಂತ ಮೇನಕ್ಕೆ ಕೇಳಿದಂತ ಅಂತ ಏನ್ ಹುಡುಕ್ತಾ ಇದ್ದೀರಿ ಸಂಧ್ಯಾ ಒಂದನೇ ಸಾಮಗ್ರಿಗಳು ಎಲ್ಲೋಯ್ತು ನಂದು ಅಂತ ಸಂಧ್ಯಾ ಒಂದನೆ ಯಾವ ಕಾಲ ಆಯ್ತು ನೀವು ಮಾಡಿದೆ ಅದನ್ನ ಅಲ್ಲಿ ಬೆಳಗ್ಗೆ ನೀನು ಬಂದೆ ಸಂಧ್ಯಾ ಒಂದನೇ ಆಗಿತ್ತು ಅಷ್ಟೊತ್ತಿಗೆ ನೀನು ಬಂದೆ ನೀನು ಈಗ ಸಾಯಂಕಾಲ ಆಗ್ತಾ ಇದೆ ಈಗ ಈಗ ಸಂಧ್ಯಾ ಒಂದ್ರೆ ಮಾಡ್ಬೇಕಲ್ಲ ಈಗ ಅಂತ ಅಂದ್ರೆ ಆ ವಿಶ್ವಾಮಿತ್ರ ಮುನಿಗ್ ಏನಾಗಿತ್ತು ಅಂದ್ರೆ ಹತ್ತು ವರ್ಷಗಳು ಒಂದು ಬೆಳಗಿನ ಸಾಯಂಕಾಲದಿಂದ ಸಾಯಂಕಾಲದಾಗ ಆಗ್ಬಿಟ್ಟಿತ್ತು ಅಂತ ಒಂದು ಹೊತ್ತಿದ್ದ ಹಾಗೆ ಅಂತ ಹತ್ತು ವರ್ಷಗಳು ಅಂತ ಅಲ್ಲಿ ಇದೇ ಮಾತನ್ನು ಹೇಳಿದೆ ಅಂತ ಹತ್ತು ವರ್ಷಗಳು ಒಂದು ಕಳೆದು ಅಂತ ರಾಮಾಯಣ ಕೂಡ ಅದನ್ನ ವರ್ಣನೆ ಮಾಡ್ತದೆ ಆ ಸ್ಥಾನದಲ್ಲಿ ಅಂತಂದ್ರೆ ಒಂದು ಸುಖದಲ್ಲಿ ಇದ್ದಾಗ ನಮಗೆ ಸಮಯ ಕಳೆದ ಗೊತ್ತಾಗೋದಿಲ್ಲ ಸುಖದಲ್ಲಿ ಯುಗ ಕ್ಷಣ ಆಗ್ತದೆ ದುಃಖದಲ್ಲಿ ಕ್ಷಣ ಯುಗ ಆಗ್ತದೆ ಸುಖದ ಲಕ್ಷಣ ಅದು ದುಃಖದ ಲಕ್ಷಣ ಇದು ಒಂದು ಹೊತ್ತು ಹೋಗ್ತಾನೆ ಇಲ್ಲ ಅಂದ್ರೆ ಸಮಾಧಾನ ಇಲ್ಲ ಅಂತ ಅರ್ಥ ಅದಕ್ಕೆ ನೆಮ್ಮದಿ ಇಲ್ಲ ಅಂತ ರಾತ್ರಿ ನಿದ್ದೆ ಬರದೇ ಹೋದರೆ ಇದೇ ಉದಾಹರಣೆ ರಾತ್ರಿ ನಿದ್ದೆ ಬರದೇ ಹೋದರೆ ಗಂಟೆ ನೋಡೋದು ಮಲ್ಕೊಡೋದು ಆ ಕಡೆ ತಿರುಗೋದು ಈ ಕಡೆ ತಿರುಗೋದು ಎದ್ದು ಹೇಳೋದು ನೀರು ಕುಡಿಯೋದು ಮತ್ ಮಲಗೋದು ಏನೇನು ಮಾಡಿದ್ರೆ ಬೆಳಗಾಗೋದಿಲ್ಲ ಅಂತ ನಿದ್ದೆ ಬಂದೇ ಬಿಟ್ರೆ ಎಬ್ಸಿದಾಗ ಯಾರಾದರೂ ಈಗ ತಾನೇ ಮಲಗಿದ್ನಲ್ಲ ಅಂತ ಒಂದು ಕ್ಷಣ ಆಯ್ತು ಅಷ್ಟೇ ಅಂತ ಇಷ್ಟು ಬೇಗ ಎಬ್ಸೋದ ಯಾಕೆ ಅಂತ ಹಾಗೆ ಅನಿಸ್ತದೆ ಅಲ್ವಾ ನಿಮ್ಗೆ ಹಾಗ ಅನ್ನಿಸ್ತು ಅಂದರೆ ಎದ್ ಮಲಗಿದ್ದು ಕೂಡಲೇ ಎಚ್ಚರ ಆಯ್ತು ಅಂತ ಅನಿಸ್ತಾ ಇದೆ ಅಂದ್ರೆ ನಿದ್ದೆ ಸರಿಯಾಗಿದೆ ಅಂತ ಅರ್ಥ ಆಗಬೇಕಾದಂತೆ ಆಗಿದೆ ಸುಷುಪ್ತಿ ಅಂತ ಹೇಳ್ತಾರಲ್ಲ ಗಾಢ ಇದ್ರೆ ಪೂರ್ಣ ವಿಶ್ರಾಂತಿ ಸಿಗುವಂತದ್ದು ಅದರಲ್ಲಂತೆ ಅಂತ ಈ ತೆಳು ನಿದ್ರೆಗಳಲ್ಲ ಅದು ಅಂತ ಅಂತ ನಿದ್ರೆ ನಿಮಗೆ ಲಭಿಸ್ತಿದೆ ಅಂತ ಅರ್ಥ ಅಂತ ಹಾಗೆ ಹತ್ತು ಸಾವಿರ ವರ್ಷಗಳು ಹತ್ತು ಒಂದು 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 ಹತ್ತು ದಿನಗಳಂತೆ ಕಳೆದು ಅಂದ್ರೆ ಅವ್ರು ಎಷ್ಟು ಆಸ್ವಾದನೆ ಮಾಡಿರಬೇಕು ಎಷ್ಟು ತನ್ಮಯರಾಗಿ ಒಂದು ಸಂತೋಷ ಪಟ್ಟಿರಬೇಕು ಆನಂದದಲ್ಲಿ ಮಾಡಿರಬೇಕು ಆ ಕಾರ್ಯವನ್ನು ಅಂತ ಈ ಪ್ರಶ್ನೆ ನಾವು ನಮಗೆ ಕೇಳ್ಕೋಬೇಕು ನಾವು ಮಾಡೋ ಜಪ ಪೂಜೆ ಆನಂದದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದನ್ನ ಅಥವಾ ತಡಾಯಿತು ತಡಾಯ್ತು ಅಂದ್ಕೊಂಡು ಆಫೀಸಿಗೆ ಹೋಗ್ಬೇಕು ಇನ್ಯಾವುದೋ ಕೆಲಸ ಇದೆ ಬೇಗ ಬೇಗ ಮಾಡಬೇಕು ಪೂಜೆಯನ್ನ ಅಂದ್ಕೊಂಡು ಮಾಡ್ತಾ ಇದ್ದೇವೆ ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕೊಳ್ಳಿ ನಿಮಗೆ ಒಳ್ಳೆ ಉತ್ತರ ಸಿಕ್ತು ಅಂದ್ರೆ ಸಂತೋಷ ಮಾಡ್ತಾ ಇದೀರಿ ಅಂತಂದ್ರೆ ಅದು ಸರಿ ಆಗ್ತಾ ಇದೆ ಅಂತ ಅರ್ಥ ಅದು ಹೊತ್ತು ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂದ್ರೆ ಸರಿ ಆಗ್ತಾ ಇದೆ ಅಂತ ಅರ್ಥ ಇಲ್ಲ ಅಂದ್ರೆ ಅದು ಸರಿ ಆಗ್ತಾ ಇಲ್ಲ ಸರಿ ಆಗಬೇಕು ಅಂತಲೇ ಅರ್ಥ ಅದಕ್ಕೆ ನಾರದ್ರ ಸಂದೇಶದ ಅರ್ಥ ಏನು ಅಂದ್ರೆ ಮೈ ಮರೆತ ಶತ್ರು ಮರಳಿ ಎಚ್ಚೆತ್ತುಕೊಳ್ಳುವುದರೊಳಗಾಗಿ ಪ್ರಾರಿಸುವ ಈಗ ಶತ್ರು ಮೈ ಮರೆತಿದ್ದಾನೆ ಅವನು ಮತ್ತೆ ತನ್ನ ತನ್ನ ಸ್ವಯಕ್ಕೆ ಬರೋದಕ್ಕಿಂತ ಮೊದಲು ಪ್ರಹಾರ ಮಾಡಬೇಕು ಅಂತ ಅದು ನಾಗರಾಜ ಸಂದೇಶ ಇರ್ತಕ್ಕಂಥದ್ದು ಅದೊಂದು ತತ್ವ ಈ ಸಂದರ್ಭದಲ್ಲಿ ಇನ್ನೊಂದು ತತ್ವ ಮಹಾಶಕ್ತಿಯ ಸಂಸರ್ಗದಿಂದ ನಮ್ಮ ಶಕ್ತಿ ವೃದ್ಧಿ ಅಂತ ನಾವು ದೊಡ್ಡವರ ಸಂಸರ್ಗ ಯಾಕೆ ಮಾಡಬೇಕು ದೊಡ್ಡವ್ರ ಸುತ್ತಮುತ್ತ ನಾವು ಯಾಕೆ ಇರಬೇಕು ಮತ್ತೆ ಮತ್ತೆ ಯಾಕೆ ಅವರಲ್ಲಿ ಹೋಗಬೇಕು ಒಡನಾಡ್ಬೇಕು ಅಂದ್ರೆ ಅದು ಮಹಾಶಕ್ತಿ ನಮ್ಮದು ಅಲ್ಪ ಶಕ್ತಿ ಅಂತ ನಮ್ಮ ಶಕ್ತಿ ವೃದ್ಧಿ ಆಗ್ಬೇಕಲ್ಲ ಅದಕ್ಕೋಸ್ಕರವಾಗಿ ಅಂತ ವಿಜ್ಞಾನದ ನಿಯಮ ಏನು ಶಕ್ತಿ ಹೆಚ್ಚಿರುವಲ್ಲಿಂದ ಕಡಿಮೆ ಇರುವಲ್ಲಿಗೆ ಪ್ರವಹಿಸ್ತದೆ ಅದು ಅಂತ ಹಾಗಲ್ವಾ ವಿಜ್ಞಾನದ ನಿಯಮ ಅಂತ ಎರಡು ವಸ್ತುಗಳ ಮಧ್ಯೆ ಸಂಸರ್ಗ ಆದರೆ ಶಕ್ತಿ ಎಲ್ಲಿ ಹೆಚ್ಚಿದೆಯೋ ಅಲ್ಲಿಂದ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿಗೆ ತಾನೇ ಪ್ರವಹಿಸಬೇಕು ಅದು ಹಾಗೆ ನಮಗಿಂತ ದೊಡ್ಡವರ ಸಂಘ ನಾವು ಮಾಡಿದರೆ ಏನಾಗ್ತದೆ ಅಂದರೆ ಅಲ್ಲಿಂದ ಶಕ್ತಿ ಪ್ರವಹಿಸ್ತದೆ ಈ ಕಡೆಗೆ ಅಂತ ಸ್ವಾರ್ಥವೇ ಅದು ಒಳ್ಳೆಯ ಸ್ವಾರ್ಥ ತುಂಬಿಕೊಂಡು ಬರುವಂಥದ್ದು ಅಂತ ಅದು ಸಮುದ್ರ ನಾವು ನಮ್ಮ ಸೌಟೋ ಅಥವಾ ಚಂಬೋ ತುಂಬಿಕೊಂಡ್ ಬರುವಂಥದ್ದು ಅಂತ ಅದು ಹರಿತದೆ ಈ ಕಡೆಗೆ ಅದು ಅಂತ ಆ ಸಲುವಾಗಿ ನಾವು ಮಾಡುವಂಥದ್ದು ಅಂತ ಹಾಗೆ ನಾರದ ಸಲಹೆ ಏನಂದ್ರೆ ಆದಿಶಕ್ತಿ ಪರಾಶಕ್ತಿ ಆಕೆಯೊಡನೆ ಆಕೆಯಲ್ಲಿ ನಿಮ್ಮ ಮನಸ್ಸನ್ನು ನೆಡಬೇಕು ಒಂದು 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 ಸಂಸರ್ಗ ಏರ್ಪಡಬೇಕು ನಿಮಗೂ ಮತ್ತು ಶಕ್ತಿಗೂ ಅಲ್ಲಿಂದ ಶಕ್ತಿ ಬಂದು ತುಂಬಬೇಕು ನಿಮ್ಮಲ್ಲಿ ನೀವು ಶಕ್ತಿಹೀನರಾಗಿದ್ದೀರಿ ನಿಶಕ್ತರಾಗಿದ್ದೀರಿ ಅಶಕ್ತರಾಗಿದ್ದೀರಿ ಮತ್ತೆ ಶಕ್ತಿ ತುಂಬಬೇಕು ಅಂದರೆ ಆದಿಶಕ್ತಿ ಪರಾಶಕ್ತಿ ಅಲ್ಲಿ ಸಂಬದ್ಧರಾದರೆ ಕನೆಕ್ಟ್ ಆದರೆ ಆ ಕಡೆ ಕಡೆಗೆ ಶಕ್ತಿ ಪ್ರವಹಿಸ್ತದೆ ನೋಡಿದ ಇದೆಲ್ಲ ಈ ಪ್ರಕರಣದ ತತ್ವಗಳು ಇನ್ನು ದೃಶ್ಯಾವಳಿ ಮತ್ತೆ ಆ ಕಡೆಗೆ ಹೋಗ್ತದೆ ಭಂಡಾಸುರ ಕಡೆಗೆ ಹೋಗ್ತದೆ ಮತ್ತೆ ಇದೊಂದು ನಾಟಕದ ತರ ಇದೆ ಇದು ನಾಟಕದ ಬೇರೆ ಬೇರೆ ದೃಶ್ಯಾವಳಿ ತರ ಇದೆ ನೋಡಿ ನೋಡಿದ ಗುರುವಿಗೆ ಮೂರು ಮಹಾ ಗುಣಗಳು ಯಾವುದೇ ಗುರುವಿಗೆ ಮೂರು ದೊಡ್ಡ ಗುಣಗಳು ಇರ್ತವೆ ಯಾವುದು ಅಂದ್ರೆ ಶಿಷ್ಯನ ಮುಂದಿನ ಹಿತಾಹಿತಗಳನ್ನು ಕಾಣುವ ದೃಷ್ಟಿ ದೃಷ್ಟಿ ಇರ್ಬೇಕು ಅವನಿಗೆ ಗುರುವಿಗೆ ಎಂಥ ದೃಷ್ಟಿ ಅಂದ್ರೆ ಶಿಷ್ಯನ ಬದುಕಿನ ಮುಂದಿನ ಅಹಿತಗಳನ್ನು ಕಾಣುವಂತ ದೃಷ್ಟಿ ಅಂತ ದೃಷ್ಟಿ ಗುರುವಿನ ಒಂದು ಮಹಾಗುಣ ಇನ್ನೊಂದು ವಾತ್ಸಲ್ಯ ಮಾತೃವಾತ್ಸಲ್ಯ ಶಿಷ್ಯನ ಕಷ್ಟವನ್ನು ಕಂಡು ಕರಗುವ ಮಾತೃವಾತ್ಸಲ್ಯ ಕರುಣೆ ಇದು ಇನ್ನೊಂದು ಮೂರನೆಯದು ಕ್ಷಮೆ ಶತಾಪರಾಧಗಳ ಬಳಿಕವೂ ಶಿಷ್ಯನನ್ನು ಉದ್ಧರಿಸಲು ತುಡಿಯುವ ಕ್ಷಮಾಗುಣ ಚೇಳನ ಕತೆ ಹೇಳ್ತಾ ಇಲ್ಲ ಮುಳುಗಿ ಹೋಗುವ ಚೇಳನ್ನ ಎತ್ತಿ ದೃಡಕ್ಕೆ ಸೇರಿಸಲಿಕ್ಕೆ ಸಂತನೊಬ್ಬ ಪ್ರಯತ್ನ ಪಡ್ತಾ ಇರ್ತಾನೆ ಅದು ಮತ್ತೆ ಮತ್ತೆ ಕಚ್ಚುತ್ತಾ ಇರ್ತದೆ ಕಚ್ಚುವಾಗ ಕೈ ಕೊಡವೆ ಹೋಗೋದು ಸಹಜ ಆ ಮತ್ತೆ ನೀರಿಗೆ ಬೀಳೋದು ಕೂಡ ಸಹಜವೇ ಅದು ಅಂತ ಪುನಃ ಎತ್ತಿ ದಡಕ್ಕೆ ಹಾಕುವ ಪ್ರಯತ್ನ ಅಂತ ಯಾರು ಕೇಳ್ತಾರೆ ಯಾಕೆ ಹೀಗೆ ಮಾಡ್ತೀರಿ ನೀವು ಕಚ್ಚುತ್ತಾ ಇದೆ ಮತ್ತೆ ಮತ್ತೆ ನಿಮ್ಮನ್ನು ಅಂದರೆ ಸಂತ ಉತ್ತರ ಕೊಟ್ಟನಂತೆ ಅದು ಸ್ವಭಾವ ಅದು ಕಚ್ಚೋದು ಸತ್ರು ಬಿಡ್ತಾ ಇಲ್ಲ ಸ್ವಭಾವವನ್ನು ನೀರನ್ನು ಮುಳುಗಿ ಹೋಗ್ತಾ ಹೋಗ್ತಾಯಿದ್ರು ಕೂಡ ತನ್ನ ಸ್ವಭಾವವನ್ನು ಬಿಡ್ತಾ ಇಲ್ಲ ಅದು ನಾನು ಯಾಕೆ ಒಂದು ಚೇಳು ಅನ್ನೋ ಕಾರಣಕ್ಕೆ ನನ್ನ ಸ್ವಭಾವ ಬಿಡಲಿ ಮುಳುಗುವವ್ರನ್ನ ಉದ್ಧಾರ ಮಾಡುವಂಥದ್ದು ನನ್ನ ಸ್ವಭಾವ ನನ್ನ ಗುಣ ಅದು ಅಂತ ಹೀಗೆ ಗುರು ಇರ್ತಾನೆ ಅಂತ ಹಾಗೆ ಶತಾಪರಾಧಗಳ ಬಳಿಕವು ಮತ್ತೆ ಮತ್ತೆ ಅಪರಾಧ ಮಾಡಿದ್ರು ಕೂಡ ಕ್ಷಮಿಸಿ ಅವನು ಒಳ್ಳೇದಾಗಬೇಕು ಅನ್ನೋದು ಬಯಸುವಂಥದ್ದು ಅಂತ ಗುರುವಿನ ಗುಣ ಅಂತ ಶುಕ್ರರಲ್ಲಿ ಈ ಗುಣಗಳು ಎಲ್ಲವೂ ಕೂಡ ಇದ್ವು ಹಾಗಾಗಿ ಮುಂದೇನಾಗ್ತದೆ ಈ ಬಂಡಾಸುರನ ಕತೆ ಅವ್ರು ನೋಡಬಲ್ಲರು ಹೀಗೆ ಹೋದರೆ ಎಲ್ಲಿ ಅವರಿಗೆ ಗೊತ್ತವರಿಗೆ ದೃಷ್ಟಿ ಇದೆ ಅವರಿಗೆ ಕನಿಕರ ಅಂತ ಪಾಪ ನಾಶವಾಗಿ ಹೋಗ್ತಾನೆ ಉಳಿಸ್ಬೇಕು ಜೊತೆಯಲ್ಲಿ ಕ್ಷಮೆ ಅಷ್ಟೊತ್ತಿಗೆ ಅನೇಕ ಅವಮಾನಗಳಾಗಿದೆ ಶುಕ್ರಾಚಾರ್ಯರಿಗೆ ಬಂಡಾಸುರನ ಕಡೆಯಿಂದ ಆ ಶತಾಪರಾಧಗಳನ್ನು ಕ್ಷಮಿಸಿ ಮತ್ತೆ ಶಿಷ್ಯರನ್ನು ಉದ್ಧರಿಸಲಿಕ್ಕೆ ತುಳಿತಕ್ಕಂಥ ಮನಸ್ಸು ಇದೆಯಲ್ಲ ಅದು ಗುರುವಿನ ಗುರುತ್ವ ಅಂತ ಹಾಗಾಗಿ ಈ ಶುಕ್ರಾಚಾರ್ಯರು ಅವರಿಗದು ಗೊತ್ತಾಗ್ತದೆ ದೇವತೆಗಳು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಆ ತಪಸ್ಸಿನ ಪರಿಣಾಮ ಏನೋ ಅಂದಾಜಿದೆ ಅವರಿಗೆ ಶುಕ್ರರಿಗೆ ನೇರವಾಗಿ ಈ ಭಂಡಾಸುರನ ಬಳಿಗೆ ಹೋಗ್ತಾರೆ ಅವನು ಭೇಟಿಯಾದರೂ ಆಗ್ತದೆ ಅಂದರೂ ಆಗೋದಿಲ್ಲ ಅವನು ಅಂತಃಪುರದಲ್ಲಿ ಮೋಹಿನಿ ಜೊತೆಗಿರ್ತಾನೆ ಬೇರೆ ಯಾರು ಭೇಟಿಯೂ ಇಲ್ಲ ಅಂಥ ಪರಿಸ್ಥಿತಿ ಅಂತ ಹೇಗೋ ಕಷ್ಟಪಟ್ಟು ಭಂಡಾಸುರನನ್ನು ಭೇಟಿ ಮಾಡಿ ಆ ಮಹಾಮತಿಯಾದ ಶುಕ್ರರು ಮೋಹಿತನಾದ ಭಂಡನಿಗೂ ಅವನ ಮಂತ್ರಗಳಿಗೂ ಹೇಳಿದರಂತೆ ಭಂಡಾಸುರ ನೀನು ಸಾಮಾನ್ಯನಲ್ಲ ನೀನು ನಾಯಕ ಮಹಾನಾಯಕ ನೀನು ಪತನಗೊಂಡ್ರೆ ನಿನ್ನೊಟ್ಟಿಗೆ ದೊಡ್ಡ ಸಾಮ್ರಾಜ್ಯವೇ ಪತನಗೊಳ್ಳುತ್ತದೆ ಇಷ್ಟು ಇಷ್ಟೂ ಕೋಟಿ ಕೋಟಿ ದಾನವರ ಬದುಕು ನಿನ್ನನ್ನು ಅವಲಂಬಿಸಿದೆ ನೀನು ಇದ್ರೆ ಅವ್ರು ಹೇಳ್ತಾರೆ ಬಿದ್ದರೆ ಬೀಳ್ತಾರೋ ಅವರು ನಿನಗೆ ಜವಾಬ್ದಾರಿ ಇದೆ ಈ ಮಹಾ ನಾಯಕನಿಗೆ ನಾಯಕನಿಗೆ ಜವಾಬ್ದಾರಿ ಇರ್ತದೆ ಅವನು ಕುಸಿಯುವಂತಿಲ್ಲ ಅಂತ ಯಾಕೆಂದ್ರೆ ಜೊತೆಗೆ ದೊಡ್ಡ ಬಳಗ ಕುಸಿತು ಹೋಗ್ತದೆ ನೋಡಿ ಅವನು ಕುಸಿದ್ರೆ ಕುಸಿಯುವ ಪ್ರಮೇಯ ಬಂದಾಗಲೂ ಕೂಡ ಅವನು ಕುಸಿಯಬಾರದು ಧೀರನಾಗಿ ಅವನು ನಿಂತ್ಕೊಳ್ಬೇಕು ಅವನು ಅಂತ ನಾಯಕ ಹಾಗಿರ್ಬೇಕು ಅನ್ನೋ ಜವಾಬ್ದಾರಿ ಇದೆ ಅವನು ತಪ್ಪು ಮಾಡಬಾರ್ದು ಹೊಂಡಕ್ಕೆ ಬಿಡಬಾರ್ದು ಅವನು ಬಿಡ್ತಾರೆ ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಕೋಟ್ಯಂತರ ಮಂದಿ ಅವನ ಜೊತೆಯಲ್ಲಿ ಅಂತ ಹಾಗಾಗಿ ತ್ವಾಮೇ ಮಾಶಿತ್ಯ ರಾಜೇಂದ್ರ ಸದಾ ದಾನವ ಸತಮಾ ನಿರ್ಭಯಾಹ ತ್ರಿಶು ಲೋಕೇಶು ಚರಂತಿ ಇಚ್ಛಾ ವಿಹಾರೀಣ ನೀನು ಬರುವ ಮೊದಲು ದಾನವರ ಸ್ಥಿತಿ ಹೀಗಿರಲಿಲ್ಲ ಅವರೆಲ್ಲ ಭಾರಿ ಕಷ್ಟದಲ್ಲಿದ್ದರು ಭಾರಿ ಭಯದಲ್ಲಿದ್ದರು ಆತಂಕದಲ್ಲಿದ್ದರು ನೆಮ್ಮದಿ ಇರಲಿಲ್ಲ ನೀನು ಬಂದ ನಂತರ ನಿರ್ಭಯವಾಗಿ ಲೋಕ ಲೋಕಾಂತರ ಸಂಚಾರ ಮಾಡುತ್ತಾರೆ ಅಪೇಕ್ಷೆ ಪಟ್ಟಿದ್ದನ್ನು ಪಡ್ಕೊಳ್ತಾರೆ ಅವರು ಅಂತ ಒಂದು ಸ್ಥಿತಿ ಇದೆ ಅವರಿಗೆ ಅಂತ ಹಾಗಾಗಿ ನೀನು ಇರಬೇಕು ನೀನು ಹೊಣೆಗಾರಿಕೆ ದೊಡ್ಡದು ಅಂತ ಆಪತ್ತಿದೆ ಹರಿಗೆ ನಮ್ಮನ್ನು ಕಂಡರ ಆಗದು ವಿಷ್ಣುವಿಗೆ ದಾನವರನ್ನು ಕಂಡರ ಆಗೋದು ಅಂತ ಒಂದು ಮಾತನ್ನು ಹೇಳ್ತಾರೆ ಶುಕ್ರರು ಭಂಡಾಸುರನಿಗೆ ಜಾತಿ ವೈರ ಇದು ಜಾತಿ ದ್ವೇಷ ಹುಲಿಗೆ ಜಂಕಿಯನ್ನು ಕಂಡ್ರೆ ಆಗದು ಅನ್ನುವ ಇದು ಅಂತ ಹಾವು ಮುಂಗುಸಿಗಳು ಇರ್ತಾವೊಂದು ಕಂಡ್ರೆ ಆಗದು ಅಂತ ಒಂದು ಮೂರು ತಲೆಮಾರ ಪರಸ್ಪರ ಭೇಟಿಯಾಗದಿದ್ರು ಕೂಡ ಕಂಡ ಕೂಡ್ಲೇ ಹೊತ್ತು ಸ್ವಲ್ಪ ಬಸು ಕೊಡುತ್ತದೆ ಅಂತ ಮುಂಗುಸಿ ಆಕ್ರಮಣ ಮಾಡ್ಲಿಕ್ಕೆ ಸಿದ್ಧ ಆಗ್ತದೆ ಅಂತ ಈ ಶುಕ್ರಾಚಾರ್ಯರು ಶಿಷ್ಯನಿಗೆ ಬೋಧನೆ ಮಾಡುದು ಜಾತಿ ವೈರ ಇದೆ ಹರಿಗೆ ನಮ್ಮ ಮೇಲೆ ರಾಕ್ಷಸರನ್ನು ಕಂಡ್ರಾಗೋದಿಲ್ಲ ಅಂತ ಹಾಗಾಗಿ ಜಾತಿ ಮಾತ್ರೇನೇ ಭವತೋ ಹಂತಿ ಸರ್ವಾನ್ ಸದಾ ಹರಿ ಇವತ್ತು ನಿನ್ನೆ ಅಲ್ಲ ಯಾವ ಕಾಲಕ್ಕೂ ಹೀಗೆ ಇದು ದಾನವರನ್ನು ಕಂಡ್ರೆ ಅವ್ರನ್ನ ನಾಶಗೊಳಿಸುವ ವ್ಯವಸ್ಥೆಯನ್ನು ಮಾಡ್ತಾನೆ ದಾನವಾಂತಕ ಅಂತ ಹೆಸರು ಅವನಿಗೆ ದಾನವ ಅಂತಲೇ ಹೆಸರು ಅವನಿಗೆ ಅಂತ ಈ ಮೋಹಿನಿ ಅವನು ಕಳುಹಿಸಿಕೊಟ್ಟು ಬಂದಿರುವಂಥದ್ದು ಗುರು ದೃಷ್ಟಿಗೆ ಗೋಚರ ಆಗ್ತದಲ್ವ ಎಲ್ಲೂ ಕೂಡ ತ್ರಿಮೂರ್ತಿಗಳು ಕೂಡ ಗೋಚರಾಗ್ತಾರೆ ಗುರು ದೃಷ್ಟಿಗೆ ಹಾಗಾಗಿ ಈ ಮೋಹಿನಿ ನಿನಗೆ ಹಿತ ಅಂತ ಅನ್ಕೊಳ್ಬೇಡ ನಿನಗೆ ಹಿತ ಮಾಡ್ಲಿಕ್ಕೆ ಬಂದಿದ್ದಲ್ಲ ನಿನ್ನ ಹತ ಮಾಡ್ಲಿಕ್ಕೆ ಬಂದಿದ್ದು ಈ ಮೋಹಿನಿ ಯಾಕೆಂದರೆ ಹಿಂದಿರುವವನು ಹರಿ ಅವನು ಅರಿ ಹೆಸರು ಹರಿ ಆದರೂ ನಿಮ್ಮ ಪಾಲಿಗೆ ಹರಿಯಲ್ಲ ಅವನು ಅರಿ ಅಂತ ಆಗ ಅವಳಿಂದ ನೀನು ಅವಳ ಮೋಹಕ್ಕೆ ಒಳಗಾಗಿ ಬಿದ್ದು ನೀನು ಈ ಪಾಶದಲ್ಲಿ ನೀನು ಹಳಾಗಿ ಹೋಗ್ತೀಯ ನೀನು ಆ ಕಡೆಗೆ ಇಂದ್ರ ತಪಸ್ಸು ಮಾಡ್ತಾ ಇದ್ದಾನೆ ನೀನು ಒಳಗಾದ ಮೇಲೆ ನಿನ್ನ ಸೇವೆ ಮಾಡ್ಕೊಂಡು ಇರ್ತಾ ಇದ್ನಲ್ಲ ಇಂದ್ರ ಇಲ್ಲಿ ಇಲ್ಲ ಅವ್ರು ಯಾರು ಈಗ ಇಲ್ಲಿ ದೇವತೆಗಳು ಯಾರು ಇಲ್ಲಿಲ್ಲ ಎಲ್ಲ ಕಾಲಕ್ಕೆತ್ತಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ವಸಲತ್ತು ಮಾಡ್ತಾ ಇದ್ದಾರೆ ನಿನ್ನ ಪತನಕ್ಕೆ ಬೇಕಾದ ಸಿದ್ಧತೆ ಮಾಡ್ತಾ ಇದ್ದಾರೆ ಅವರು ಭವಂತಂ ಮೋಹಿತಂ ದೃಷ್ಟ ನೀನು ಮೋಹಕ್ಕೊಳಗಾಗಿದ್ದನ್ನು ನೋಡಿ ರಂಧ್ರಾನ್ವೇಷಣ ತತ್ವ ಒಂದು ಎಡೆ ಒಂದು ರಂಧ್ರ ಒಂದು ಅವಕಾಶ ಸಿಗ್ತಾರೆ ಅವನಿಗೆ ಇಂದ್ರನಿಗೆ ಹಾಗಾಗಿ ನಿನ್ನ ನಿಮ್ಮನ್ನ ಗೆಲ್ಲುವ ಸಲುವಾಗಿ ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದಾನೆ ದೇವೇಂದ್ರ ಆದಿಶಕ್ತಿಯನ್ನು ಕುರಿತು ಪರಾಶಕ್ತಿಯನ್ನು ಕುರಿತು ಆ ಜಗದ್ಧಾತ್ರಿ ಜಗಜ್ಜನನಿ ಅವಳೇನಾದ್ರೂ ಪ್ರಸನ್ನಳಾದಳೋ ವರವನ್ನು ಕೊಟ್ಟಳೋ ದೇವೇಂದ್ರನಿಗೆ ನೀನು ಕತೆ ಮುಗಿತು ಈ ಸಾಮ್ರಾಜ್ಯವೂ ಇಲ್ಲ ನೀನು ಇಲ್ಲ ಹಾಗಾಗಿ ಅವಳು ಮುಂದೆ ಹಿಡ್ತಾರೆ ಶುಕ್ರರು ಈ ಮಾಯೆಯನ್ನು ಬಿಟ್ಟು ಸ್ವಲ್ಪ ಆ ಕಡೆಗೆ ಹೋಗು ಅವರು ತಪಸ್ ಮಾಡ್ತಾ ಇರೋ ಸ್ಥಳಕ್ಕೆ ಹೋಗು ಆ ತಪಸ್ಸಿಗೆ ವಿಘ್ನ ಮಾಡು ತಪಸ್ಸು ಮುಂದಕ್ಕೆ ಅದು ಹಾಗೆ ಮಾಡು ಅಂತ ನೋಡಿ ಗುರು ದೇವಗುರುವ ವ್ಯತ್ಯಾಸ ಇದು ಅಂತ ನಾರದರು ದೇವರ್ಷಗಳಲ್ವಾ ಅವರ ಸಲಹೆ ಏನಿತ್ತು ಇಂದ್ರನಿಗೆ ಅಂದ್ರೆ ನಿನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು ನೀನು ಹೋಗು ತಪಸ್ಸು ಮಾಡು ಅಂತ ಶುಕ್ರ ಸಲಹೆ ಏನು ಅಂತ ಅವರ ತಪಸ್ಸನ್ನು ಹಾಳು ಮಾಡು ಗುರುವೇ ಆದರೂ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಂತ ಗುರುವಿಗೂ ಹಸುರ ಗುರುವಿಗೂ ಒಂಚೂರು ವ್ಯತ್ಯಾಸ ಇದೆ ಅಂತ ಹಸುರರಿಗೆ ತಕ್ಕಾಗಿರ್ತಾರೆ ಅಸುರ ಗುರು ಅಂತ ಹಾಗಾಗಿ ಈ ಸಲಹೆ ಕೊಡ್ತಾರೆ ಏಣಿಯಲ್ಲಿ ನಮಗಿಂತ ಮುಂದಿದ್ದನ್ನು ಕಾಲು ಹಿಡಿದು ಎಳೆದ್ರೆ ನಾವೇ ಮುಂದಾಗ್ತೇವೆ ಇದು ಒಂದು ದಾರಿ ನಾವು ಮುಂದಾಗಲಿಕ್ಕೆ ಇದು ಒಂದು ದಾರಿ ಅಂತ ಅಥವಾ ಓಟದಲ್ಲಿ ಓಡುವಾಗ ಓಟದ ಸ್ಪರ್ಧೆ ಇರ್ತದಲ್ವ ನಾವು ಇನ್ನೂ ಹೆಚ್ಚು ಶಕ್ತಿಯಿಂದ ಹೆಚ್ಚು ವೇಗವಾಗಿ ಓಡಿ ನಾವು ಮುಂದಕ್ಕೆ ಹೋಗ್ಬೋದು ಅದು ಮತ್ತೊಂದು ದಾರಿ ಅದು ದೇವತೆಗಳ ಮಾರ್ಗ ಅದು ಹಸುರ ಮಾರ್ಗ ಇದು ಅಂತ ಕಾಲು ಹಿಡಿದು ಎಳೆದು ಬಿಡು ಹಾಗಾಗಿ ಹೋಗಿ ಅವರು ತಪಸ್ಸನ್ನು ಹಾಳು ಮಾಡುವಂಥ ತಪೋ ವಿಘ್ನವನ್ನು ಮಾಡುವ ಬೇರೆ ದಾರಿ ಇಲ್ಲ ನೀನು ಬದುಕಬೇಕು ಅಂದ್ರೆ ಒಂದೇ ದಾರಿ ಅಂತ ಶುಕ್ರಾಚಾರ್ಯರಿಗೂ ಅನ್ಯ ಮಾರ್ಗ ಇಲ್ಲ ಇದು ಒಂದೇ ದಾರಿ ಹೊರತು ಬೇರೆ ದಾರಿ ಕೂಡ ಇಲ್ಲ ಅಲ್ಲಿ ಸದುಪದೇಶ ದುರುಪದೇಶ ಹೇಗಿರ್ತದೆ ಅಂತ ವ್ಯತ್ಯಾಸ ಇರ್ತದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅಂತ ಯಾವಾಗಲೂ ಹೇಗಿತ್ತು ಭಂಡಾಸುರನ ಪದ್ಧತಿ ಅಂದ್ರೆ ಗುರುಗಳು ಹೇಳಿದ್ರೆ ಮಾಡು ಅಂತಷ್ಟೇ ಪ್ರತಿವಚನ ಇಲ್ಲ ವಿಮರ್ಶೆ ಇಲ್ಲ ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ ಅಂತ ಗುರುಗಳ ಆಜ್ಞಾ ಅಂದರೆ ಅದನ್ನು ವಿಚಾರ ಮಾಡಬಾರ್ದು ಅಂತ ಸರಿಯೋ ತಪ್ಪೊಂದು ವಿಚಾರ ಮಾಡೋಕೆ ಅವ್ರಿಗಿಂತ ದೊಡ್ಡವರ ನಾವು ಅಲ್ಲ ತಾನೆ ಹೇಳಿದ್ದ ಮಾಡಲಿಕ್ಕಿರುವಂಥದ್ದು ಮರು ಮಾತಿಲ್ಲದೆ ಅಂತ ಹಾಗೆ ಇದ್ದ ಭಂಡಾಸುರ ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅಂದರೆ ಮಂತ್ರಿಗಳನ್ನೆಲ್ಲ ಕರೆದಂತೆ ಅವ್ರ ಜೊತೆ ಸಮಾಲೋಚನೆ ಈ ಶುಕ್ರಾಚಾರ್ಯ ಹೇಳಿದ್ದನ್ನು ಮಾಡಬೇಕೋ ಬೇಡವೋ ಅಂತ ಅವಮಾನ ಗುರುವಿಗದು ಗುರು ವಾಕ್ಯಕ್ಕೂ ಕೂಡ ಅವಮಾನ ಆ ವಾಕ್ಯ ಫಲಿಸೋದಿಲ್ಲ ಅಂತಲೇ ಅರ್ಥ ನಾವು ಆ ವಾಕ್ಯವನ್ನು ಸಂಶಯಿಸಿದ ಮೇಲೆ ಆ ವಾಕ್ಯಕ್ಕೆ ಅವಮಾನ ಮಾಡಿ ಇನ್ಯಾರೋ ಲೌಕಿಕರನ್ನ ಇಟ್ಟುಕೊಂಡ್ರ ಬಗ್ಗೆ ವಿಮರ್ಶೆ ಮಾಡ್ತೇವೆ ಅಂತ ಆದ್ರೆ ಮುಗೀತು ಅಂತ ಆ ವಾಕ್ಯ ಫಲಿಸೋದಿಲ್ಲ ಅಂತ ಆ ಗುರುವಿನ ಹಿತೈಷತ್ವ ಸಫಲ ಆಗುದಿಲ್ಲ ಆ ವ್ಯಕ್ತಿಯ ಪಾಲಿಗೆ ಅಂತ ಆ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಯಾಕೆಂದ್ರೆ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇದೆ ಒಟ್ಟಿಗೆ ಹೊಂಡಕ್ಕೆ ಬಿದ್ದವರು ಎಲ್ರೂ ಕೂಡ ಅಂತ ಹಾಗಾಗಿ ಹೊಂದಾಣಿಕೆ ಇದೆ ಈ ಮನೋಧರ್ಮದ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅಂತ ಅಲ್ಲೇ ಹೋಗಿ ಕೇಳ್ತಾರೆ ಅವರು ಅಂತ ಅವನೇನು ಮಹಾಜ್ಞಾನಿಂತಲ್ಲ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇದೆಯಲ್ಲ ಹಾಗಾಗಿ ಹೋಗಿ ಅವನ ಸಲಹೆ ಕೇಳೋದು ಅವ್ನ ಎಂತ ಕುಬುದ್ದಿ ಇರ್ಬೋದು ಅಬುದ್ಧಿ ಇರ್ಬೋದು ಅಲ್ಲಿ ಹೋಗಿ ಸಲಹೆ ಕೇಳ್ತಾರೆ ನೋಡಿ ಜನಗಳು ಅಂತ ಹಾಗೆ ಕಥೆ ಆಯ್ತು ಇದು ಕೂಡ ಅಂತ ಮಂತ್ರಿ ಹೋಯ ಯಥಾವೃತ್ತ ಅಂತ ಮಹಾಸಹ ಅಲ್ಲೂ ಹೋಗಿ ಈ ಕಥೆಯನ್ನೆಲ್ಲ ಹೇಳಿದಂತೆ ಭಂಡಾಸುರ ಯಾವ ಕಾಲಾಗಿತ್ತು ಮಂಚೆ ಬಿಡದೆ ಮಂಚೆ ಬಿಟ್ಟು ಎದ್ದ ಅಂತೂ ಇಂತು ಪರ್ಯಂಕ ಹಿತ್ವ ಪರ್ಯಂಕ ಮುಚ್ಚಿತಹ ಅಂತ ಮಂಚೆ ಬಿಡದೆ ಯಾವುದೋ ಕಾಲಕ್ಕೆ ಬಿಟ್ಟಿತ್ತಂತೆ ದೇವೇಂದ್ರ ಸಿಂಹಾಸನ ಇರದೆ ಯಾವುದೋ ಆಗಿತ್ತಲ್ಲ ಅಷ್ಟೇ ಕಾಲ ಇದು ಕೂಡ ಅಂತ ಮಂಚೆ ಬಿಟ್ಟು ಹೇಳಿದೆ ಯಾವ ಕಾಲ ಇದು ಅಂತ ಅಂತೂ ಇಂತೂ ಎದ್ದು ಒಂದು ಸಮಾಲೋಚನೆ ಮಾಡ್ತಾನೆ ಅಲ್ಲಿ ಒಬ್ಬ ಶುದ್ಧವರ್ಮ ಅಂತ ಒಬ್ಬ ಆ ಮಂತ್ರಿ ಸಲಹೆ ಕೊಡ್ತಾನೆ ಅವನ ಸಲಹೆ ಏನು ಅಂದರೆ ಹೋಗ್ಲಿ ಬಿಡು ಯಾಕೆ ಎದ್ದು ಹೋಗೋದು ಅದು ಈಶ್ವರ ಹೇಳಿದ್ದೆ ಅರವತ್ತು ಸಾವಿರ ವರ್ಷ ಅಲ್ವಾ ಅರವತ್ತು ಸಾವಿರ ವರ್ಷ ಮುಗಿದಿದೆ ಈ ಅಷ್ಟು ವರ್ಷ ಶಿವ ಹೇಳಿದ್ದೆಲ್ಲ ಸಿಕ್ಕಿದೆ ನನಗೆ ಸುಖ ಸಂತೋಷ ಯಾವುದು ಕಡಿಮೆ ಆಗಿಲ್ಲ ಅಂತ ಈಗ ಶಿವ ಹೇಳಿದ್ ಮತ್ತೆ ಏನೊಂದು ಬರ್ಬೋದು ಅದು ಬಂದಾಗ ನೋಡ್ಕೊಂಡು ಬರಲಿ ಬಿಡು ಅಂತ ಈಗ ನಾವು ಈ ಸುಖ ಬಿಟ್ಟು ಹೋಗೋದು ಬೇಡ ಅಂತ ಆ ಮಂತ್ರಿ ಸಲಹೆ ಕೊಟ್ಟನಂತೆ ಯಾರೋ ನೋಡಿದ್ರೆ ದೇವತೆಗಳಿಗೆ ಗೂಢಚಾರ ಇದ್ದಾಗಿದ್ದಾನೆ ಮಂತ್ರಿ ಇದು ಅಂತ ದೇವತೆಗಳ ಪರವಾಗಿ ಇದ್ದಾಗಿದ್ದೆ ಸಲಹೆ ಇದು ಅಂತ ಅಂತ ಸಲಹೆ ಕೊಟ್ಟನಂತೆ ಮಂತ್ರಿ ಆದ್ರೆ ಇನ್ನೊಬ್ಬ ಭೀಮಕರ್ಮ ಅಂತ ಮತ್ತೊಬ್ಬ ರಾಕ್ಷಸ ಮಂತ್ರಿ ಅವನಿವನಾಗೆ ಇದ್ದಾನೆ ಬಂಡಾಸುರನಾಗಿ ಅವ್ನು ಮಾತ್ರ ಬಿಡ್ಲೇ ಅಲ್ವಂತ ಇಲ್ಲ ಇಲ್ಲ ನಾವು ಬಿಡೋದು ಸರಿಯಲ್ಲ ವಿಘ್ನ ಮಾಡೋ ಅವಕಾಶ ಬಂದ್ರೆ ತಪಸ್ಸಿಗೆ ವಿಘ್ನ ಮಾಡೋ ಅವಕಾಶ ಬಂದ್ರೆ ದಾನವರು ನಾವ್ ಯಾಕೆ ಬಿಡ್ಬೇಕು ಅಂತ ಅವ್ರಿಗೆ ಸಹಜ ಅದು ಅಂತ ವಿಘ್ನ ಅಂತ ಅನ್ನುವಂಥದ್ದು ಅಂತ ಒಂದ್ ಸಂದರ್ಭ ಇಷ್ಟು ಕಾಲದ ನಂತರ ಸಿಕ್ಕಿದೆ ನಾವು ಬಿಡಬಾರ್ದು ಹೋಗಿ ವಿಘ್ನ ಮಾಡೋಣ ನಿನಗೇನು ಅರವತ್ ಸಾವಿರ ವರ್ಷ ಕಳೆದಿ ಮತ್ತೊಂದಾಗಲಿ ಅಪರಾಧ ಬಲಹಾರಿಣಿ ಅಂತ ಇದರಿರುವವನ ಅರ್ಧ ಫಲ ನಿನಗೆ ಬರುವಂತಹ ಒಂದು ವಿದ್ಯೆ ನಿನಗಿದೆ ಈಶ್ವರ ಕೊಟ್ಟಿರ್ತಕ್ಕಂಥದ್ದು ಮತ್ ಯಾವ ಭಯ ನಿನಗೆ ಹೋಗೋಣ ತಪ ವಿಘ್ನ ಮಾಡೋಣ ಅಂದ್ರೆ ಹ್ಞೂ ಅನ್ನಿಸ್ತಂತೆ ಬಂಡಾಸುರನಿಗೆ ಸರಿ ಅನ್ನಿಸ್ತಂತೆ ಹಾಗಾಗಿ ಸೇನಾ ಸಮೇತನಾಗಿ ಬಂಡಾಸುರ ಲಗ್ಗೆ ಇಟ್ಟ ಎಲ್ಲಿಗೆ ಅಂದ್ರೆ ರಹೋ ಯಾಗ ಕ್ರಮ ರಹಸ್ತರ್ಪಣ ತರ್ಪಿತ ಅಲ್ವಾ ನೆನಪಿದ್ಯಾ ರಹೋ ಕ್ರಮ ಆರಾಧ್ಯ ರಹಸ್ಯವಾಗಿ ಮಾಡುವಂತ ಯಾಗ ರಹಸ್ಯವಾಗಿ ನೀಡುವಂಥ ತರ್ಪಣ ಅಂತ ದೇವತೆಗಳು ಮಾಡಿದ್ದು ಅದಕ್ಕೆ ಬಹುಫಲ ಅದಕ್ಕೆ ನಾವು ಕೂಡ ಏಕಾಂತದಲ್ಲಿ ಮಾಡ್ತಕ್ಕಂಥ ದೇವಿಯ ಸೇವೆ ಇದೆಯಲ್ಲ ಪೂಜೆ ಅರ್ಚನೆ ಬಹುಫಲ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ಇರುವಂತದ್ದೆಲ್ಲ ಹಾಗಂತ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಅರ್ಚನೆ ಪೂಜೆ ವಿಷಯ ಬೇರೆ ಈ ದೇವತೆಗಳೆಲ್ಲ ಕೂಡ್ಕೊಂಡು ಮಾಡ್ಲಿಲ್ವಾ ಸಮಾನ ಹೃದಯರು ಕೂಡ್ಕೊಂಡು ಮಾಡ್ಲಿಲ್ವಾ ಅದು ಬೇರೆ ವಿಷಯ ಅದು ಅದ್ರ ಹೊರತಾಗಿ ಪ್ರದರ್ಶನಕ್ಕೆ ಇಡಬಾರದು ನಾವು ಅದನ್ನ ಏಕಾಂತ ಅಂತ ಯಾವುದೇ ಆದರೂ ಕೂಡ ಯಾವುದೇ ಅನುಷ್ಠಾನ ಯಾವುದೇ ಉಪಾಸನೆ ಎಷ್ಟು ಗುಟ್ಟಾಗಿದ್ರೆ ಅಷ್ಟು ಹೆಚ್ಚು ಫಲ ಅದು ಹಾಗಾಗಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಅಂತ ದೇವಿಯನ್ನ ಸ್ತೋತ್ರ ಮಾಡುವಂಥದ್ದು ಲಿತಾ ಸಹಸ್ರನಾಮ ನೋಡಿ ಲಲಿತಾ ಸಹಸ್ರನಾಮ ಇದು ಕಥೆ ಇರುವಂಥದ್ದು ಲಿತಾ ಸಹಸ್ರನಾಮ ಬೇರೆ ಏನೂ ಅಲ್ಲ ಇದೇ ಅದು ಅಂತ ಅಲ್ಲಿ ಹೋಗಿ ದಾಳಿಟ್ಟ ಮುಂದೇನಾಯಿತು ಭಾರಿ ಕಷ್ಟ ದೇವತೆಗಳು ಎದ್ದು ಓಡಿದ್ರು ಭಯಗೊಂಡು ಅಂತ ಇಂದ್ರ ಹೇಳಿದ ದೇವತೆಗಳಿಗೆ ಸತ್ರ ಸಾಯೋಣ ಹೇಳೋದ್ ಬೇಡ ಅಂತ ದೇವಿಯ ಯಾಗ ಹೋಮ ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣ ಹೋದ್ರೆ ದೇವಿಯಲ್ಲಿ ಐಕ್ಯ ಆಗ್ತೇವೆ ನಾವು ಅದು ಮುಕ್ತಿಯು ಬದುಕಿದ್ರೆ ಈ ತಪಸ್ಸು ಪೂರ್ತಿ ಆದ್ರೆ ನಮ್ಮ ಸ್ವರ್ಗ ರಾಜ್ಯ ನಮಗೆ ಮರಳಿ ಪ್ರಾಪ್ತ ಆಗ್ತದೆ ಹತೋವ ಪ್ರಾಪ್ಸಿಸಿ ಸ್ವರ್ಗ ಜಿತ್ವಾ ಮಹಿಮ್ ಹೀಗೆ ಸಂವಾದ ನಡೀತಾ ಇದೆ ಈ ಕಡೆಗೆ ಬಂಡ ಭಂಡಾಸುರ ಬಂದು ದಾಳಿ ಮಾಡ್ತಾ ಇದ್ದಾನೆ ಏನಾಗ್ಬೋದು ಮುಂದೆ ಅನ್ನುವಂಥದ್ದು ಅತ್ಯಂತ ಕುತೂಹಲದ ವಿಷಯವೇ ಹೌದು ಯಾಕೆಂದ್ರೆ ಬಂಡಾಸುರನ ಎದುರಿಸುವ ಶಕ್ತಿ ಎಲ್ಲಿದೆ ದೇವತೆಗಳಿಗೆ ಇಂದ್ರ ಹೇಳ್ತಾ ನಾವೆಲ್ಲ ಕೂಡಿಯೂ ಕೂಡ ಎದುರಿಸೋಕೆ ಸಾಧ್ಯ ಇಲ್ಲ ಭಂಡಾಸುರನನ್ನು ಎಲ್ಲರೂ ಸೇರಿದ್ರು ಕೂಡ ಬಂಡಾಸುರನ ಮುಂದೆ ಒಂದು ತೃಣ ಕೂಡ ಅಲ್ಲ ಅವನ ಬೆರಳಿಗೂ ಸಮಾನ ಅಲ್ಲ ಆದರೆ ಎದ್ದು ಓಡೋದು ಬೇಡ ನಾವು ದೇವಿ ಸೇವೆ ಮಾಡೋಣ ಅಂತ ಇಂದ್ರ ಅಪರೂಪದಲ್ಲಿ ಅಪರೂಪ ಇಂದ್ರ ಈ ಥರದ ಬುದ್ಧಿ ಮಾಡೋವಂಥದ್ದು ಇದೆಯಲ್ಲ ಇಂದ್ರಿಯಾಭಿಮಾನಿ ದೇವತೆ ಇಂದ್ರ ಅಂದ್ರೆ ಸ್ವಲ್ಪ ಬೇರೆ ಥರ ಇರ್ತಾನೆ ಯಾವಾಗಲೂ ಅವನು ಆದರೆ ಈ ಆದಿಶಕ್ತಿಯ ಉಪಾಸನೆಯಲ್ಲಿ ಮಾತ್ರ ಅವನಿಗೆ ಅಂಥ ಒಂದು ಅಚರತೆ ಬಂತು ಸ್ಥೈರ್ಯ ಬಂತು ಅಂದ್ರೆ ಪ್ರಾಣ ಹೋದರೂ ಚಿಂತೆ ಇಲ್ಲ ಎರಳದ್ ಬೇಡ ಅಂತ ಪೂಜೆ ಮುಂದುವರ್ಸೋಣ ಅಂತ ಇಂದ್ರ ಇದ್ದಾಗ ದೇವ ಏನು ಮಾಡ್ತಾಳೆ ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾಳ ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ತಾಳೆ ಅನ್ನೋದನ್ನ ನಾಳೆಯ ಪ್ರವಚನದಲ್ಲಿ ಅವಲೋಕನ ಮಾಡೋಣ ಯಾಕೆಂದ್ರೆ ಪೂಜೆ ಕಾಲ ಬಂದ್ಬಿಟ್ಟಿದೆ ಕಥೆಯ ಕಾಲ ಮುಗಿದು ಪೂಜೆ ಕಾಲ ಬಂದ್ಬಿಟ್ಟಿದೆ ಇದು ಪೂಜೆಯೇ ವಾಗ್ರೂಪದ ಪೂಜೆ ಇದು ಅದು ಸಹಸ್ತ್ರಗಳಿಂದ ಮಾಡ್ತಕ್ಕಂಥ ಪೂಜೆ ಇದು ಹಾಗಾಗಿ ಆ ಮುಹೂರ್ತ ಬಂದಿದ್ರಿಂದ ನಾಳೆ ದೇವಿ ಹೇಗೆ ರಕ್ಷಣೆ ಮಾಡಿದ್ಲು ಮಾಡಿದಳೋ ಇಲ್ವೋ ಅಥವಾ ಇನ್ಯಾವುದೋ ಒಂದು ತಪ್ಪಿಗೆ ಶಿಕ್ಷೆ ಆಗಬೇಕೋ ದೇವತೆಗಳಿಗೆ ಇನ್ನು ಮುಂದೆ ಕಾಲ ಬರಲಿಲ್ಲವ ಹಾಳಾಗಿ ಹೋಗ್ತದೋ ಅವರ ತಪಸ್ಸು ಇನ್ನೆಲ್ಲವನ್ನೂ ಕೂಡ ನಾಳೆಯ ಒಂದು ಪ್ರವಚನದಲ್ಲಿ ಅವಲೋಕನ ಮಾಡೋಣ ಆದರೆ ಈ ಪಾಠಗಳನ್ನು ಸ್ಥಿರವಾಗಿ ಹೃದಯದಲ್ಲಿ ಇಟ್ಕೊಳ್ಳೋಣ ಭಂಡಾಸುರ ಮಾಡುವಂಥ ಪಾಠ ದೇವತೆಗಳು ಮಾಡುವ ಪಾಠ ಈ ಪಾಠಗಳಿದೆಯಲ್ಲ ತಮ್ಮ ತಮ್ಮ ಬದುಕಿನ ಮೂಲಕವಾಗಿ ಅದು ನಮಗೆ ಶಾಶ್ವತವಾಗಿರ್ತಕ್ಕಂಥದ್ದು ಅದು ಅಂತ ಹಾಗಾಗಿ ಮೊಟ್ಟ ಮೊದಲಿಂದಾಗಿ ನಮ್ಮ ಜೀವನದಲ್ಲಿ ಮೋಹಿನಿ ಯಾವ ರೂಪದಲ್ಲಿ ಬಂದಿದ್ದಾಳೆ ನೋಡ್ಕೊಳ್ಬೇಕು ಮೋಹಿನಿ ಮೋಹಿನಿ ರೂಪದಲ್ಲೇ ಬರಬೇಕು ಅಂತೇನಿಲ್ಲ ಇನ್ಯಾವ ಬೇರೆ ರೂಪದಲ್ಲಿ ಕೂಡ ಬರಬಹುದು ಅಂತ ಬಂದು ಬದುಕು ಕೆಟ್ಟು ಹೋಗ್ತಾ ಇದೆಯಾ ಅಂತ ಮರೆತವ ನಾವು ಶಿವನನ್ನು ಹರಿಯನ್ನು ವೇದಗಳನ್ನು ಶಾಸ್ತ್ರಗಳನ್ನು ಎಂಬುದನ್ನು ನಾವು ಅವಲೋಕನ ಮಾಡಿಕೊಂಡ್ರೆ ಇವತ್ತಿನ ಪ್ರವಚನ ಸಾರ್ಥಕ ಹರೇರಾಮ್